Pranadam alayam karunalayam namami bhagavatpadam shankaram lokashankaram shankaram shankaracharyam keshavam badarayanam sutta bhashyakato vande bhagavanto punah punah srimat shankara bhagavat pujyapada sadgurubhyo namaha vande tam satchidanandam yativaryam mahamatim vedanandarakyam sadgurum pranatosmyaham sadaham sampradayajnam sayameendram sadashrayam sadgurum satchidanandam sadacharam samashraye Shri Shri Satchidanandendra Saraswati Maha Sadgurubhyo Namaha Ajihi Bhagavo Brahma. Illilaitappa, Anula Arvathenta Baka. Anula Arvathenta. ಶರೀರನಿಗೆ ಪ್ರಿಯಾಪ್ರಿಯಗಳು ತಪ್ಪೋದಿಲ್ಲ ಅಂತ ನೆನ್ನೆ ಆಯ್ತು. ಎಲ್ಲಿವರಿಗೆ ಶರೀರಾಭಿಮಾನ ವಿರಸ್ತೋ ಅಲ್ಲಿವರಿಗೆ ಸುಖ ದುಃಖ ಶೀತ ಉಷ್ಣ ಹಸಿವು ಬಾಯಾರಿಕೆ ಶೋಕ ಮೋಹ ಬಂದೇ ಬರುತ್ತೆ. ಅದು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಶರೀರ ಇರೋದು ಅಂದ್ರೆ ಶರೀರ ನಾನು ಅನ್ಕೊಳ್ಳೋದು ಅರ್ಥ. ಶರೀರ ಇದ್ಬಿಟ್ಟು ಮಾತ್ರ ಬರಬೇಕು ಅಂತಿಲ್ಲ. ಯಾರಿಗೆ ಶರೀರಾಭಿಮಾನವಿರುವುದಿಲ್ಲವೋ, ಶರೀರವಿದ್ರೂ ಅವನಿಗೇನು ಅದನ್ನ ಎಫೆಕ್ಟ್ ಆಗೋಲ್ಲ. ಅದು ಶರೀರವನ್ನು ನಾನು ಅಪ್ಕೊಳ್ಳೋದು, ಅಭಿಮಾನ ಪಟ್ಕೊಳ್ಳೋದು. ಅದು ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಂಗೇನೆ ದೇಹೇಂದ್ರಿಯವನ ಬುದ್ಧಿಗಳಲ್ಲಿ ನಾನು ನಂದು ಅನ್ನೋ ಅಭಿಮಾನ ಊರಿಸ್ಕೊಳ್ತಿದೆಯಲ್ಲ, ಅದು ಇದು ತಾದಾತ್ಮ್ಯದೆ. ಅದಿರುವವರಿಗೆ ಅವನಿಗೆ ಯಾವ ರೀತಿ ಪ್ರಿಯಾಪ್ರಿಯ ತಪ್ಪೋದಿಲ್ಲ, ಅಪಹತಿ ಇಲ್ಲ, ಕರೆದು ಹೋಗೋದಿಲ್ಲ ಅಂತ ಆಯ್ತು. ಈಗ ತಂಪುನರ್ದೇಹಾಭಿಮಾನಾತ್ ಅಶರೀರ ಸ್ವರೂಪ ವಿಜ್ಞಾನೇನ ನಿವರ್ತಿತ ವಿವೇಕ ವಿಜ್ಞಾನ ಅವಿವೇಕ ವಿಜ್ಞಾನ ವಿವೇಕ ಜ್ಞಾನ ಶರೀರಂ ವಾ ವಸಂತಂ ಪ್ರಿಯಾ ಪ್ರಿಯೇ ನ ಸ್ಪೃಶತಃ ಶರೀರಂ ವಾ ವಸಂತಂ ಪ್ರಿಯಾ ಪ್ರಿಯೇ ನ ಸ್ಪೃಶತಃ. ಮತ್ತೆ ಪುನಃ ಹಾಗಾದ್ರೆ ಆದರೆ ಅವನನ್ನ ಆ ಜೀವನನ್ನ ದೇಹಾಭಿಮಾನ ನಿವರ್ತಿತ ದೇಹಾಭಿಮಾನದಿಂದ ಬಿಡಿಸಿದ್ದಾದರೆ ಅಂತ. ದೇಹಾಭಿಮಾನದಿಂದ ಬಿಡಿಸೋದು ಎರಡು ತರಹ. ದೇಹಾಭಿಮಾನದಿಂದ ಸುಷುಪ್ತಿಯಲ್ಲಿ ಬಿಟ್ಟೋಗಿರುತ್ತೆ, ಕೋಮಾದಲ್ಲಿ ಬಿಟ್ಟೋಗುತ್ತೆ, ಸಮಾಧಿಯಲ್ಲಿ ಬಿಟ್ಟೋಗುತ್ತೆ, ಮರಣದಲ್ಲೂ ಬಿಟ್ಟೋಗುತ್ತೆ. ಆದರೆ ಇಲ್ಲಿ ಹೇಳ್ತಿರೋದು ಆ ಶರೀರ ಸ್ವರೂಪ ವಿಜ್ಞಾನೇನ ನಿವರ್ತಿತ ಅಂತ ಇದ್ದಾರೆ. ತೆಗೆದುಹಾಕೋದು ಯಾವುದರಿಂದ? ನಾನು ಅಶರೀರ ಸ್ವರೂಪನು, ದೇಹೇಂದ್ರ ಮನೋ ಸಂಬಂಧವಿಲ್ಲದವನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನು ಎಂಬ ತಿಳುವಳಿಕೆಯಿಂದ ಬಿಡಿಸಿದ್ದಾಗಬೇಕೇ ಹೊರತು ಪ್ರಾಕೃತಿಕವಾಗಿ ನೈಮಿತ್ತಿಕವಾಗಿ ಆತ್ಯಂತಿಕವಾಗಿ ಆ ರೀತಿ ಲಯ ಹೇಳ್ತಾ ಇಲ್ಲ. ದೈನಂದಿನ ಲಯ ಇದೆಯಲ್ಲ, ನಿದ್ದೆ, ಪ್ರಾಕೃತಿಕ ಮರಣ ಇದೆಯಲ್ಲ, ಅದು ಮಹಾಪ್ರಳಯ, ನೈಮಿತ್ತಿಕ ಮರಣ ಇದೆಯಲ್ಲ, ಅದರಿಂದ ಹೋಗೋದು ಒಪ್ತಾ ಇಲ್ಲ. ಅದಕ್ಕೆ ದೇಹಾಭಿಮಾನವು ಬಿಡಿಸಿದ್ದಾದರೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಆ ಶರೀರ ಸ್ವರೂಪ ವಿಜ್ಞಾನೇನ ನಿವರ್ತಿತ ಅಂದ್ರ ಆ ಶರೀರ ಸ್ವರೂಪದ ತಿಳುವಳಿಕೆಯಿಂದ ಬಿಡಿಸಿದ್ದಾದರೆ ಅದಕ್ಕೆ ಪ್ರಯೋಜನ ಹೊರತು ದೇಹಾಭಿಮಾನ ತುಂಬಾ ನಿಮಿತ್ತದಿಂದ ಹೋಗ್ಬಿಡುತ್ತೆ. ನಿದ್ರೆಯಲ್ಲಿ ದೇಹಾಭಿಮಾನ ಇರಲ್ಲ, ಆದ ಪ್ರಯೋಜನ ಇಲ್ಲ. ಸುಷುಪ್ತಿ ಸಮಾಧಿಯಲ್ಲೂ ದೇಹಾಭಿಮಾನ ಇರಲ್ಲ, ಅದು ಪ್ರಯೋಜನ ಇಲ್ಲ. ಶರೀರ ಸ್ವರೂಪದ ಜ್ಞಾನದಿಂದ ಬಾಧಿತ ಹೋಗ್ಬೇಕು. ಹಗ್ಗದ ಹಾವು ನೋಡಲ್ಲ ಅಂತ ದೂರ ಹೋದ್ರು ಹಾವು ಕಾಣಲ್ಲ, ಆದ್ರೆ ತತ್ಕಾಲ ಭಯ ಮತ್ತೆ ಬಂದ್ಬಿಟ್ಟು ಭಯ ಬರುತ್ತೆ. ಅಲ್ಲೇ ಕಾಣುವಾಗಲೇನೆ ಇದು ಹಾವಲ್ಲ ಹಗ್ಗ ಅಂತ ತಿಳ್ಕೊಂಡ್ರೆ ಬಾಧಿತವಾಗುತ್ತಲ್ಲ, ಇನ್ನೇನ್ ಮಾಡಿದ್ರು ಭಯ ಪಡಿಸಲ್ಲ. ಹಾಗೆ ಅಶರೀರ ಸ್ವರೂಪದ ತಿಳುವಳಿಕೆಯಿಂದ ಬಾಧಿತವಾಯಿತು, ದೇಹಾತ್ಮ ಬುದ್ಧಿ ಬಾಧಿತವಾಯಿತು ಅಂದ್ರೆ ಅವಾಗ ಪ್ರಿಯಾಪ್ರಿಯಗಳು ಅವನನ್ನ ಸೋಂಕೋದಿಲ್ಲ, ಮುಟ್ಟುವುದಿಲ್ಲ. ಅದನ್ನೇ ಅಶರೀರಂ ವಾ ವಸಂತಂ, ಅಶರೀರದಿಂದ ಅಶರೀರವಾಗಿಯೇ ಇದ್ದುಕೊಂಡಂತಹ ಅವನನ್ನ. ಯಾಕೆ ಆ ಸಶರೀರ ಇದ್ದ ಅವಿವೇಕ ವಿಜ್ಞಾನದಿಂದ ಸಶರೀರ ನಿವರ್ತಿತ ಅವಿವೇಕ ವಿಜ್ಞಾನ. ಅವಿವೇಕ ವಿಜ್ಞಾನ ಕಾದದ್ದಾದರೆ ಅವಿವೇಕ ವಿಜ್ಞಾನ ಏನೋ, ವಿವೇಕ ಅಂದ್ರೆ ವಿಂಗಡವಾಗೋದು, ಅವಿವೇಕ ಅಂದ್ರೆ ಕಲಬರಿಕೆ ಆಗಿರೋದು. ದೇಹೇಂದ್ರ ಮನೋಬುದ್ಧಿಗಳು ನಾನು ಒಂದು ಅಂತ ಪೂರ್ತಿ ತಾದಾತ್ಮ್ಯತೆ ಇದೆಯಲ್ಲ, ಅದು ಅವಿವೇಕ ವಿಜ್ಞಾನ. ಅದು ಅಶರೀರ ಸ್ವರೂಪ ವಿಜ್ಞಾನದಿಂದ ತೆಗೆದಾಕಿದ್ದಾದರೆ ಅದು ಬಾಧಿತವಾಯಿತು ಅಂತಾದರೆ, ಹಾಗ ಅಶರೀರನಾಗಿದ್ದಂತಹ ಆ ಜೀವನನ್ನ ಆ ಆತ್ಮನನ್ನ ಪ್ರಿಯಾಪ್ರಿಯಗಳು ಮುಟ್ಟೋದಿಲ್ಲ, ಸೋಂಕೋದಿಲ್ಲ. ಪ್ರಿಯಾಪ್ರಿಯ ಸೋಂಕೋದಕ್ಕೆ ಅಭಿಮಾನವೇ ಕಾರಣ ಅಂತ ಹೇಳಿದಂಗಾಯ್ತು. ಒಟ್ಟು ಏನಪ್ಪ ಹೇಳಿ ತಾತ್ಪರ್ಯ ಅಂದ್ರೆ, ಪ್ರಿಯಾಪ್ರಿಯಗಳು ಸೋಂಕು ಬೇಕಾದ್ರೆ ದೇಹಾದಿಗಳು ನಾನು ಬುದ್ಧಿ ಇರಬೇಕು. ದೇಹಾದಿಗಳು ನಾನು ಬುದ್ಧಿ ಬಾಧಿತವಾಗಿಕೊಂಡವನಿಗೆ ಅದು ಬಾಧಿತವಾಗೋದು ತತ್ವಸ್ಯಾದಿ ವಾಕ್ಯಾರ್ಥದಿಂದ, ಸ್ವರೂಪ ಜ್ಞಾನದಿಂದ. ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ
ಸರ್ವ ದುಃಖ ವಿಧರ್ಮುಕ್ತ ಚೈತನ್ಯಾತ್ಮಕೋಹಂ ಇತ್ಯೇವಂ ಜ್ಞಾನೇನ. ಈ ಪ್ರಕಾರದಾದ ಜ್ಞಾನದಿಂದ ಅದು ಹೋಗ್ಬಿಡುತ್ತೆ. ಆತ್ಮಜ್ಞಾನವಿಲ್ಲದೇನೆ ದೇಹಾಭಿಮಾನ ಹೋಗೋದಿಲ್ಲ, ಪ್ರಿಯಾಪ್ರಿಯಗಳು ತಪ್ಪೋದಿಲ್ಲ, ಸುಖ ದುಃಖಗಳು ಬಿಟ್ಟು ಹೋಗಲ್ಲ. ನಿಮ್ಗೆ ಆತ್ಯಂತಿಕ ಸುಖ ದುಃಖ ಬಿಟ್ಟು ಹೋಗ್ಬೇಕು, ಪ್ರಿಯಾಪ್ರಿಯಗಳು ತಪ್ಪು ಹೋಗ್ಬೇಕು, ಶೋಕಮೋಹ ಹೋಗ್ಬೇಕು, ಎಲ್ಲ ಆಗಬೇಕು ಅಂದ್ರೆ ತತ್ವಜ್ಞಾನವಾಗಲೇಬೇಕು. ಹಾಗಾಗಿ ಅವಿವೇಕ ವಿಜ್ಞಾನವು ಅಶರೀರ ಸುಖ ವಿಜ್ಞಾನದಿಂದ ಕಳೆದದ್ದಾದ್ರೆ ಅಶರೀರನಾಗಿದ್ದುಕೊಂಡಂತಹ ಆತನ ಪ್ರಿಯಾಪ್ರಿಯಗಳು ಮುಟ್ಟೋದಿಲ್ಲ ಅಂದರು. ಇಲ್ಲಿ ಸ್ಪೃಶಿ ಪ್ರತ್ಯೇಕ ಸಂಬದ್ಧತೆ ಇತಿ ಪ್ರಿಯಂ ನ ಸ್ಪೃಶತಿ ಅಪ್ರಿಯಂ ನ ಸ್ಪೃಶತಿ ಇತಿ ವಾಕ್ಯ ದ್ವಯಂ ಭವತಿ. ಸ್ಪೃಶಿ ಪ್ರತ್ಯೇಕ ಸಂಬದ್ಧತೆ ಇತಿ ಪ್ರಿಯಂ ನ ಸ್ಪೃಶತಿ ಅಪ್ರಿಯಂ ನ ಸ್ಪೃಶತಿ ಇತಿ ವಾಕ್ಯ ದ್ವಯಂ ಭವತಿ. ಇಲ್ಲಿ ಪ್ರಿಯಾಪ್ರಿಯ ನ ಸ್ಪೃಶತ ಅಂದ್ರೆ ಪ್ರಿಯಾಪ್ರಿಯಗಳು ಎರಡು ಒಟ್ಟೆಯಾದ್ರೆ ಮುಟ್ಟೋದಿಲ್ಲ, ಒಂದೊಂದಾದ್ರೆ ಮುಟ್ಕೊಳ್ತಾನೆ, ಎರಡೂ ಒಟ್ಟಿಗೆ ಬಂದೆ ಮುಟ್ಕೊಳ್ಳಲ್ಲ ಅಂತ ಹಾಗೆ ಅರ್ಥ ಮಾಡ್ಬೇಡಿ ಅಂತ ಇದ್ದಾರೆ. ಎರಡು ಒಟ್ಟಿಗೆ ಬಂದೆ ಅವ್ ಮುಟ್ಟಿಸ್ಕೊಳ್ಳಲ್ಲ, ಒಬ್ಬೊಬ್ಬರನ್ನ ಮಾದೇ ಮುಟ್ಟಿಸ್ಕೊಳ್ತಾನೆ ಅಂತ ಅರ್ಥ ಮಾಡಬಾರ್ದು. ಹಾಗೆ ಇಲ್ಲಿ ಈ ಮುಟ್ಟಿಸ್ಕೊಳ್ಳಲ್ಲ ಅನ್ನೋ ವಾಕ್ಯ ಪ್ರತ್ಯೇಕವಾಗಿ ಅನ್ವಯ ಮಾಡ್ಕೊಳ್ಳಿ ಅಂದ್ರೆ ಪ್ರಿಯವೂ ಅವನು ಮುಟ್ಟೋಲ್ಲ, ಅಪ್ರಿಯವೂ ಮುಟ್ಟೋದಿಲ್ಲ ಅಂತ ಅರ್ಥ ಮಾಡ್ಬೇಕೇ ಹೊರತು ಪ್ರಿಯಾಪ್ರಿಯಗಳು ಮುಟ್ಟೋದಿಲ್ಲ ಅಂದ್ರೆ ಒಂದೊಂದೇ ಮುಟ್ಟತ್ತೆ ಅಂತ ಅರ್ಥ ಮಾಡ್ಬೇಡಿ. ಇದಕ್ಕೆ ಒಂದು ಧರ್ಮಶಾಸ್ತ್ರ ವಾಕ್ಯ ಉದಾಹರಣೆ ಕೊಡ್ತಾರೆ. ನಂ ಲೇಚ್ಛ ಶುಚ್ಚ ಧಾರ್ಮಿಕೈ ಸಹ ಸಂಭಾಷೇತ ಇತಿ ಯದ್ವತ್. ನಂ ಲೇಚ್ಛ ಶುಚ್ಚ ಧಾರ್ಮಿಕೈ ಸಹ ಸಂಭಾಷೇತ ಇತಿ ಯದ್ವತ್. ಗೌತಮ ಧರ್ಮ ಸೂತ್ರ ಒಂದು ವಾಕ್ಯ ಇದೆ, ಮ್ಲೇಚ್ಛರು ಅಂದ್ರೆ ಕ್ರಿಶ್ಚಿಯನ್ನರು, ಆಮೇಲೆ ಅಶುಚಿಗಳು ಅಂತಂದ್ರೆ ಪತಿತರು ಅಂತ ಅರ್ಥ. ಬ್ರಹ್ಮಹತ್ಯ ಸುರಾಪಾನ ಮಾಡೋ ಅವರು ಅಶುಚಿಗಳು. ಅಧಾರ್ಮಿಕರು ಅಂದ್ರೆ ಧರ್ಮ ತ್ಯಾಗ ಮಾಡಿದವರು, ಉದ್ದೇಶಪೂರ್ವಕವಾಗಿ ಧರ್ಮ ತ್ಯಾಗ ಅಂದ್ರೆ ಸಂಧ್ಯಾ ನಿತ್ಯಕರ್ಮವನ್ನು ಇದನ್ನೆಲ್ಲ ಬಿಟ್ಟವರು. ಅವರು ಅಂದ್ರೆ ಮಾತಾಡಬೇಡಿ ಅಂತಂದ್ರೆ ಒಬ್ಬೊಬ್ಬರದ್ದೇ ಮಾತಾಡ್ಬಹುದು, ಅವ್ರು ಮೂರು ಜನರು ಸೇರಿದ್ರೆ ಮಾತಾಡಬಾರ್ದು ಅಂತ ಹಾಗರ್ಥ ಅಲ್ಲ. ಹಾಗೆ ಒಂದೊಂದಕ್ಕೂ ಅದ್ಮೇ ಹೊರತು ಅಲ್ಲಿ ಮೂರು ಜನರು ನಮ್ಮ ಕೈ ತೃತೀಯ ಹೇಳಿದ್ರಿಂದ ಮೂರು ಜನ ಸೇರಿದ್ದಾಗ ಮಾತಾಡಬಾರ್ದು ಅಂತ ಅರ್ಥ ಅಲ್ಲ. ಹಾಗೆ ಆಪಸ್ತಂಬರು ಆ ಮ್ಲೇಚ್ಛಾದಿಗಳನ್ನೇ ಮಾತಾಡಿದ್ರೆ ನಕ್ಷ ಬ್ರಾಹ್ಮಣರನ್ನೇ ಮಾತಾಡಿ, ಅವರನ್ನು ನೋಡಿದ್ರೆ ಸೂರ್ಯನನ್ನು ಚಂದ್ರನು ನಕ್ಷತ್ರವನ್ನು ಅಗ್ನಿಯನ್ನು ನೋಡಿ, ಅವರನ್ನು ಮುಟ್ಟಿಸ್ಕೊಂಡ್ರೆ ಸಚೇನ ಸ್ನಾನ ಮಾಡಿ ಅಂತ ಇದಕ್ಕೆ ಹೇಳಿದ್ದಾರೆ. ಮ್ಲೇಚ್ಛ ಅಶುಚಿ ಅಧಾರ್ಮಿಕ ಇವರೊಡನೆ ಸಂಭಾಷಣೆ ಮಾಡಬಾರ್ದು ಅನ್ನೋ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ತೀರಾ? ಪ್ರತ್ಯೇಕವಾಗಿ ಪ್ರಸಂಗನ್ವಯವೇ ಹೊರತು ಸಮುಚ್ಚಯಾನ್ವಯವಲ್ಲ. ಅಷ್ಟು ಜನ ಸೇರಿದೆ ಮಾತಾಡಬಾರ್ದು ಅಂತ ಅರ್ಥ ಅಲ್ಲ, ಪ್ರಸಂಗಕ್ಕಾಗಿ ಮಾಡಬಾರ್ದು ಹೇಗೆ ಅರ್ಥ ಮಾಡ್ತೀರೋ ಅಲ್ಲೂ ಇಲ್ಲೂ ಹಾಗೆ ಪ್ರಿಯಾಪ್ರಿಯಗಳು ಮುಟ್ಟೋದಿಲ್ಲ ಅಂದ್ರೆ ಪ್ರಿಯಾಪ್ರ ಒಂದೊಂದು ಮುಟ್ಟೋದಿಲ್ವೇ ಹೊರತು ಎರಡು ಮಂದೇ ಮುಟ್ಟೋದಿಲ್ಲ, ಒಂದೊಂದು ಮಂದೇ ಮುಟ್ತಾರೆ ಅಂತ ಅರ್ಥ ಅಲ್ಲ. ಧರ್ಮಧರ್ಮ ಕಾರ್ಯೇ ಹಿ ತೇ, ಧರ್ಮಧರ್ಮ ಕಾರ್ಯೇ ಹಿ ತೇ ಪ್ರಿಯಾಪ್ರಿಯೇ ಪ್ರಥಮಾಧಿವಚನ ತೇನು ಸಹತೌತೆ ಅಲ್ಲ ತತ್ತೆ ಪ್ರಿಯಾಪ್ರಿಯ ನಮ್ಮ ಹೆಂಗ ಕಣೋ ಫಲ ಅಲ್ಲ. ಪ್ರಿಯಂ ಅಪ್ರಿಯಂ ಪ್ರಿಯಾಪ್ರಿಯೇ ಪ್ರಥಮಾಧಿವಚನ ಪ್ರಿಯಾಪ್ರಿಯ ಸಪ್ತಮಿ ಅಲ್ಲ ನಪುಂಸಕಲಿಂಗ ಸ್ತ್ರೀಲಿಂಗೂ ಅಲ್ಲ ಸಾಚೇತ ಅಲ್ಲ. ಧರ್ಮಧರ್ಮ ಕಾರ್ಯೇ ಯಾವಕ್ಕೆ ಧರ್ಮಧರ್ಮ ಕಾರ್ಯೇ ಹಂಗೆ ಫಲ ಅಲ್ಲ ಫಲ ಅಲ್ಲ ಫಲ ಫಲ ಧರ್ಮಧರ್ಮ ಹೇಳ್ತಿರೋ ಧರ್ಮಧರ್ಮ ಕಾರ್ಯ ಅಂತ ಧರ್ಮಧರ್ಮ ಕಲ ಧರ್ಮಧರ್ಮ ಅಂತೀಯಾ ಹೇಗೆ ಸಮಾಸ ಧರ್ಮಧರ್ಮೌ ಕಾರ್ಯೇ ಅಯ್ಯೋ ಅಯ್ಯೋ ತೇ ಧರ್ಮಧರ್ಮ ಕಾರ್ಯೇ ಧರ್ಮ ಅಧರ್ಮಗಳು ಎರಡೂ ಅವುಗಳೆರಡರ ಆ ಎರಡೂ ಯಾವುದರ ಕಾರ್ಯವೋ ಧರ್ಮಾಧರ್ಮಗಳೆರಡು ಧರ್ಮಾಧರ್ಮಗಳೋ ಕಾರ್ಯೇ ಧರ್ಮ ಕರ್ಮ ಬಿಡು ಧರ್ಮಾಧರ್ಮ ಬೀಳ್ಬಿಡ ಕಾರ್ಯೇ ಕಾರ್ಯಂ ಅಸ್ಯ ಅಸ್ತಿ ಇತಿ ಕಾರ್ಯಂ ಕಾರ್ಯೇ ಧರ್ಮಾಧರ್ಮಯೋ ಕಾರ್ಯೇ ಬಹುದು ಬಂದ
ಧರ್ಮಧರ್ಮಗಳ ಕಾರ್ಯ ಧರ್ಮಧರ್ಮಯೋ ಕಾರ್ಯಂ ಎಷ್ಟೇ ಸತ್ತು ಧರ್ಮಧರ್ಮ ಕಾರ್ಯಂ ತ್ರಯ ಧರ್ಮ ಕಾರ್ಯ ಧರ್ಮಧರ್ಮ ಅವು ಕ್ರಿಯಾಪ್ರಿಯಗಳು ಧರ್ಮಧರ್ಮಗಳ ಎಫೆಕ್ಟು ಕಾರ್ಯ ಅದು ಎಫೆಕ್ಟ್ ಕೆಲಸ ಧರ್ಮಧರ್ಮಗಳಿಂದ ಬರುವಂತ ಪ್ರಿಯ ಬಂದರೆ ಧರ್ಮ ಇದ್ದೇ ಪ್ರಿಯ ಬರುತ್ತೆ ಅಧರ್ಮ ಇದ್ದೇ ಅಪ್ರಿಯ ಬರುತ್ತೆ ಧರ್ಮಧರ್ಮಗಳ ಪ್ರಿಯಾಪ್ರಿಯ ಬರುತ್ತೆ ಅಂತ ಆದ್ದರಿಂದ ಅದು ಇದಲ್ಲ ಸ್ವರೂಪ ಅಲ್ಲ ಶರೀರತಾತು ಸ್ವರೂಪಮಿತಿ ತತ್ರ ಧರ್ಮಧರ್ಮಯೋ ರಸಂಭವಾತ್ ತತ್ರ ಧರ್ಮಧರ್ಮಯೋ ರಸಂಭವಾತ್ ಕಾರ್ಯಭಾವೋ ದೂರತ ಏವ ತತ್ ಕಾರ್ಯಭಾವೋ ಕಾರ್ಯಭಾವೋ ತತ್ ಕಾರ್ಯಭಾವೋ ದೂರತ ಏವ ಇತ್ಯತಃ ಇತ್ಯತಃ ಪ್ರಿಯಾಪ್ರಿಯೇ ಸ್ಪೃಶತಃ ನ ಪ್ರಿಯಾಪ್ರಿಯೇ ಸ್ಪೃಶತಃ ಇವನಿಗೆ ಸ್ವರೂಪ ಅಶರೀರತ್ವ ಇವನ ಸ್ವರೂಪ ನಿತ್ಯ ಅಶರೀರ ಎಂದೆಂದಿಗೂ ದೇಹೇಂದ್ರಮನೋಬುದ್ಧಿಗಳಿಂದ ಸಂಬಂಧ ಪಡೆದವನು ಕೂಡಿಕೊಳ್ಳದವನು ಅದಿಲ್ಲೇ ಇಲ್ಲ ಮಿಚ್ಛಾಗ್ಯಾಗ ತೋರ್ತಿರೋದು ದೇಹೇಂದ್ರಮನೋಬುದ್ಧಿಗಳು ಅದಿದ್ದು ಸಂಬಂಧಪಟ್ಟಿಲ್ಲ ಅಂತಿಲ್ಲ ಅದಿದೆ ಅನ್ನೋದೇ ಅವಿದ್ಯಾ ಕಾರ್ಯ ತಪ್ತಿಳಿಕೆ ಭ್ರಾಂತಿ ಹಾಗಾಗಿ ಧರ್ಮ ಅಶರೀರತ್ವ ಅನ್ನೋದು ಆತ್ಮನ ಸ್ವರೂಪ ಸ್ವಭಾವ ಹಾಗಾದ್ರಿಂದ ಎಲ್ಲಿ ಅಲ್ಲಿ ಧರ್ಮಾಧರ್ಮಗಳೇ ಅಲ್ಲಿ ಇದೆ ಇದ್ಮೇಲೆ ಇಲ್ಲಿ ಆತ್ಮಸ್ವರೂಪದಲ್ಲಿ ಧರ್ಮಾಧರ್ಮಗಳ ಸೋಂಕೆ ಇದೆ ಇದ್ಮೇಲೆ ಇನ್ನು ಅದರ ಕಾರ್ಯವಾದ ಧರ್ಮಾಧರ್ಮಗಳ ಕಾರ್ಯವಾಗಿರುವ ಪ್ರಿಯಾಪ್ರಿಯಗಳು ದೂರದಿಂದಲೇ ಇಲ್ಲ ಅಂತಾಗತ್ತೆ ದೂರದೇವ ನಷ್ಟ ಅಂತ ಧರ್ಮಾಧರ್ಮಗಳೇ ಅವನಿಗೆ ಇಲ್ಲೇ ಇದ್ಮೇಲೆ ಅದರ ಕಾರ್ಯವಾಗಿರುವ ಪ್ರಿಯಾಪ್ರಿಯಗಳು ಎಲ್ಲಿಂದ ಬರುತ್ತೋ ಇತ್ಯತಃ ಈ ಅಂಬಿ ಕಾರಣದಿಂದ ನ ಪ್ರಿಯಾಪ್ರಿಯೇ ಸ್ಪೃಶತಃ ಇವನಿಂದ ಪ್ರಿಯಾಪ್ರಿಯಗಳು ಮುಟ್ಟುವುದಿಲ್ಲ ಪ್ರಿಯಾಪ್ರಿಯಗಳಿದೆಯಲ್ಲ ಈ ಪ್ರಿಯಾಪ್ರಿಯಗಳು ಈ ಆತ್ಮನನ್ನ ಸೋಂಕೋದಿಲ್ಲ ಮುಟ್ಟೋದಿಲ್ಲ ಸಂಬಂಧ ಪಡೋದಿಲ್ಲ ಮತ್ತೆ ನಮ್ಗೆ ಪ್ರಿಯಾಪ್ರಿಯ ಆಗತ್ತೆ ಅಂತೀವಲ್ಲ ಆಗತ್ತೆ ಇರೋದು ಅಭಿಮಾನವೇ ಹೊರತು ಆಗತ್ತೆ ಇರೋದನ್ನು ನೋಡುವ ಆತ್ಮನಿಗೆ ಆದದ್ದು ಅಂಟಿರೋಲ್ಲ ಯಾರಿಗೆ ಪ್ರಿಯಾಪ್ರಿಯ ಆಯಿತು ಗೊತ್ತಾಗುತ್ತೋ ಅವನ ಅವಗತಿ ಸ್ವರೂಪ ಅವಗತಿ ಸ್ವರೂಪನಾದ ಆತ್ಮನಿಗೆ ಗೊತ್ತಾಗಿಸಿಕೊಂಡ ಪ್ರಿಯಾಪ್ರಿಯಗಳ ಸಂಬಂಧ ಗೊತ್ತು ಮಾಡಿಕೊಳ್ಳುವನಾದ ಆತ್ಮನಿಗೆ ಆಗಿರೋಲ್ಲ ಆಗಲೇ ಆಗ್ತಾ ಇದೆ ಅನ್ನುವ ಕಾಲದಲ್ಲೇ ಆಗಿರಲ್ಲ ಅಂತ ಇದ್ದಾರೆ ಯಾವಾಗಲೂ ಆಗಿರಲ್ಲ ಅಂತ ಹೇಳ್ತಾ ಇಲ್ಲ ಯಾವ ಸಮಯದಲ್ಲಿ ಪ್ರಿಯಾಪ್ರಿಯಗಳು ನನಗೆ ಸಂಬಂಧಪಡ್ತಾ ಇದೆ ನೀನು ಅಂತಿದೆಯೋ ಆ ಸಮಯದಲ್ಲಿಯೇ ಪ್ರಿಯಾಪ್ರಿಯಗಳು ಅವನು ಸೋಂಕಿರಲ್ಲ ಆಗಲೇ ಅವನು ಅದಕ್ಕೆ ಸಾಕ್ಷಿಯಾಗಿರ್ತಾನೆ ಅಸಂಬದ್ಧರಾಗಿರ್ತಾನೆ ನನ್ನೋ ಯದಿ ಪ್ರಿಯಮಪಿ ಅಶರೀರಂ ನ ಸ್ಪೃಶತಿ ನನ್ನೋ ಯದಿ ಪ್ರಿಯಮಪಿ ಅಶರೀರಂ ನ ಸ್ಪೃಶತಿ ಯನ್ ಭಗವತಾ ಉಕ್ತಂ ಯನ್ ಭಗವತಾ ಉಕ್ತಂ ಸುಷುಪ್ತಸ್ಥೋ ವಿನಾಶಮೇವ ಅಪೀತೋ ಭವತಿ ಇತಿ ಸುಷುಪ್ತಸ್ಥೋ ವಿನಾಶಮೇವ ಅಪೀತೋ ಭವತಿ ಇತಿ ತದೇವ ಯಃ ಆಪನ್ನಂ ತದೇವೇಹ ಆಪನ್ನಂ ಅಲ್ಲರಿ ಪ್ರಿಯ ಬರಬೇಕಲ್ವೇನ್ರಿ ಪ್ರಿಯ ಬೇಕಲ್ವೇನ್ರಿ ಪ್ರಿಯಕ್ಕಾಗಿಯೇ ಪ್ರಿಯ ಪಡ್ಕೋಬೇಕು ಅಂತ ದೇವೇಂದ್ರ ಬಂದಿರೋದು ನೀ ಪ್ರಿಯಾಪ್ರಿಯೂ ಮುಟ್ಟಲ್ಲ ಅಂದ್ರೆ ಪ್ರಿಯವೂ ಮುಟ್ಟಲ್ಲ ಅಂದ್ರೆ ಸುಷುಪ್ತಿಯಲ್ಲಿ ದೇವೇಂದ್ರ ಏನೂ ಇಲ್ಲ ಅನ್ನಲ್ಲ ಅದೇ ಅರ್ಥಾತ್ ಬಂತಲ್ಲ ಹಾಗಾದ್ರೆ ಅಲ್ಲಿ ಸುಷುಪ್ತಿಯಲ್ಲಿ ಭೂತಗಳು ಇಲ್ಲ ನಾನು ಇಲ್ಲ ಯಾವುದೂ ಇಲ್ಲ ಏನು ಸುಖವೂ ಇಲ್ಲ ಅನ್ನಲ್ಲ ಸುಖವೂ ಇಲ್ಲ ಅನ್ನೋದೇ ಅಲ್ಲಿ ಬಂತಲ್ಲ ಪ್ರಿಯ ಸುಖ ಸುಖವೂ ಇಲ್ಲ ಅಂತ ಅನ್ನಲ್ಲ ದೇವೇಂದ್ರ ಹೇಳಿದ್ದೆ ಅರ್ಥಾತ್ ಬಂತಲ್ಲ ಅಲ್ಲಿ ಹಾಗೆ ಆಯ್ತು ಅಂತ ಆಯ್ತಲ್ಲ ಅಂತ ಆಕ್ಷೇಪ ಅವನ ಪ್ರಕಾರ ಪೂರ್ವಪಕ್ಷಿ ಪ್ರಕಾರ ಪ್ರಿಯ ಆಗಬೇಕು ಆತ್ಮನಿಗೆ ಆನಂದ ಆಗಬೇಕು ದುಃಖ ಬೇಡ ಕಷ್ಟ ಬೇಡ ಅನರ್ಥ ಬೇಡ ಖುಷಿಯಾಗಿ ಆನಂದವಾಗಿ ಮಜವಾಗಿ ಸಂತೋಷವಾಗಿ ಆನಂದ ಅನುಭವಿಸ್ತಾ ಇರಬೇಕೇ ಹೊರತು ಏನಿಲ್ಲ ಅಲ್ಲಿ ಪ್ರಿಯವೂ ಇಲ್ಲ ಪ್ರಿಯವೂ ಇಲ್ಲ ಸುಖವೂ ಇಲ್ಲ ದುಃಖವೂ ಇಲ್ಲ ಭಯವೂ ಇಲ್ಲ ಸಂತೋಷವೂ ಇಲ್ಲ ರಾಗವೂ ಇಲ್ಲ ಏನ್ರಿ ಇದು ಅಂತ ಸ್ವಲ್ಪ ಯಾಕೆ ಬೇಕೋ ಅದನ್ನ ಕಟ್ಕೊಂಡು ನಾವು ಏನ್ರಿ ಪಡ್ಕೋಬೇಕೋ ಏನ್ರಿ ಶೂನ್ಯತರ ಆಯ್ತು ನೀವು ಹೇಳ್ತಾ ಇರೋದು ಶೂನ್ಯಕ್ಕೆ ಇನ್ನು ಶಬ್ದಾಂತರ ಹೇಳ್ತಾ ಇದ್ದೀರಿ ಹೊರತು ಶೂನ್ಯಕ್ಕೂ ನೀವು ಹೇಳ್ತಾ ಇರೋದು ಏನು ವ್ಯತ್ಯಾಸ ಇಲ್ಲ ಅಂತ ಆಕ್ಷೇಪಣೆ ಮಾಡಿದ್ರೆ ಅದಕ್ಕೆ ಉತ್ಸಾಹ ಕೊಡ್ತಾರೆ ಇವಾಗ ಏನು ಭಗವತಾ ಅನ್ನು ದೇವೇಂದ್ರನಿಂದ ಯದುಕ್ತಂ ಏನ್ ಹೇಳಿದ್ನೋ ಏನ್ ಹೇಳಿದ ಸುಷುಪ್ತಸ್ಥನಾದವನು ವಿನಾಶವನ್ನು ಹೊಂದಿದವನಂತೆ ವಿನಾಶ ಮೀವಾಂತಸ ಹೊಂದಿದಂತೆ ಆಗಿರ್ತಾನೆ ಅಂತ ಪ್ರಿಯವೂ ಮುಟ್ಟಲ್ಲ ಅಂದ್ಬಿಟ್ರೆ ಏನೂ ಇಲ್ಲ ಅಂತಾಗಿ ಏನೂ ಗೋಚರವಾಗಲ್ಲ ಏನೂ ಅರಿವಾಗೋದಿಲ್ಲ ಏನು ವಿಶೇಷವಿಲ್ಲ ಅಂತಾಗಿ ದೇವೇಂದ್ರ ಏನು ಸುಷುಪ್ತಿ ಸ್ಥಾನಕ್ಕೆ ಆರೋಪ ಮಾಡಿದ್ನೋ ಅದು ಕರೆಕ್ಟು ಸರಿ ನಿಜ ಅಂತಲೇ ಆಯ್ತಲ್ಲ ಅದೇ ಬಂದು ಒದಗಿತಲ್ಲ ಅಂದ್ರೆ ಹಾ ಹಾಗಲ್ಲ ನೈಷ ದೋಷ ಇದೇ ತಪ್ಪಿಲ್ಲ ಹಾಗಲ್ಲ ಇಲ್ಲಿ ಧರ್ಮಾಧರ್ಮ ಕಾರ್ಯೋಹೋ ಧರ್ಮಾಧರ್ಮ ಕಾರ್ಯೋಹೋ ಶರೀರ ಸಂಬಂಧಿನೋಹೋ ಶರೀರ ಸಂಬಂಧಿನೋಹೋ ಪ್ರಿಯೋಹೋ ಪ್ರತಿಷೇಧಸ್ಯ ವಿವಕ್ಷಿತತ್ವ ಪ್ರಿಯಾಪ್ರಿಯೋಹೋ ಪ್ರತಿಷೇಧಸ್ಯ ವಿವಕ್ಷಿತತ್ವ ಏನು ವಿವಕ್ಷೆ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿರೋದು
ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂತ ಅನ್ಕೊಂಡಿರೋದು ಏನು ಅಂದ್ರೆ, ಧರ್ಮಾಧರ್ಮಗಳ ಕಾರ್ಯವಾಗಿರುವ ಪ್ರಿಯಾಪ್ರಿಯರು ಸೋಂಕು ಅಲ್ಲ ಅಂತ ಇದೆ. ಅದು ಆನಂದ ಸ್ವರೂಪವಲ್ಲ ಅಂತ ಹೇಳ್ತಾ ಇಲ್ಲ, ಆತ್ಮನ ಆನಂದ ಸ್ವರೂಪವಲ್ಲ, ಆತ್ಮನ ಸುಖ ಸ್ವರೂಪದಲ್ಲ ಅದನ್ನು ಹೇಳ್ತಾ ಇಲ್ಲ. ಧರ್ಮಾಧರ್ಮಗಳ ಕಾರ್ಯವಾಗಿರುವ ಪ್ರಿಯಾಪ್ರಿಯಗಳು ಅವನಿಗಿಲ್ಲ. ಆ ಪ್ರಿಯನ ಉಬ್ಬೋದು, ಅಪ್ರಿಯನ ಕುಗ್ಗೋದು, ಉಬ್ಬೋದು ಕುಗ್ಗೋದು ಅದೆಲ್ಲ ಇಲ್ಲ. ಆದ್ರೆ ಸಕ್ಕರೆ ಹೇಗೆ ಸಿಹಿ ಸ್ವರೂಪವೋ, ಆತ್ಮನ ಆನಂದ ಸ್ವರೂಪ, ಸುಖ ಸ್ವರೂಪ, ಶಾಂತಿ ಸ್ವರೂಪ ಅಲ್ಲಿ ಆಗೋದು. ಒಂದು ವರ್ಬಲ್ ಫಾರಂ ಇಲ್ಲ, ಅಲ್ಲಿ ವರ್ಬಲ್ ಫಾರಂ ಇದೆಯಲ್ಲ, ಸುಖ, ಹಾ ಸುಖ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಮಜಾ ಆಗ್ತಾ ಇದೆ, ಯೋಹಿತವಾಗ್ತಾ ಇದೆ, ಹೀಗೆ ಆಗ್ತಾ ಇರ್ಲಿಪ್ಪ, ಹೀಗೆ ಖುಷಿ ಆಗ್ತಾ ಇರ್ಲಿಪ್ಪ ಅಂತೇಳಿ ಅಭಿಮಾನಿಯಾದ ಜೀವನು ಒಂದು ಸಂಬಂಧದಿಂದ, ವಿಷಯ ಸಂಬಂಧದಿಂದ ಯಾವ ರೀತಿ ಒಂದು ಖುಷಿ ಪಡ್ತಾನೋ ಆ ರೀತಿ ಒಂದು ವಿಕ್ರಿಯಾರೂಪವಾದ ಆನಂದ ಇಲ್ಲ ಅಂತ ಹೇಳ್ತಾ ಇರೋದು, ಸುಖ ಇಲ್ಲ ಅಂತ. ಆದರೆ ಸ್ವರೂಪವೇ ಇಲ್ಲ, ಆನಂದ ಸ್ವರೂಪವಲ್ಲ ಅದು, ಅದು ಶೂನ್ಯ ಅಂತ ಅರ್ಥ ಅಲ್ಲ. ಧರ್ಮಾಧರ್ಮಗಳ ಕಾರ್ಯವಾಗಿರುವ ಪ್ರಿಯಾಪ್ರಿಯ ದೇವೇಂದ್ರಿಗೆ ಪುಣ್ಯ ಕಾರ್ಯವಾಗಿ ಅಲ್ಲಿ ಆನಂದವಾಗುತ್ತಲ್ಲ, ಆ ಆನಂದವು ವಿಕ್ರಿಯಾರೂಪವಾದ ಆನಂದ, ವಿಷಯ ರೂಪವಾದ ಆನಂದ, ಅದು ಇಂದ್ರಿಯ ವಿಷಯ ಸಂಬಂಧಜನ್ಯ ಆನಂದ. ಅದು ಸಂಬಂಧಜನ್ಯವಾದ, ವಿಷಯ ರೂಪವಾದ, ವಿಕ್ರಿಯಾರೂಪವಾದ, ಪುಣ್ಯ ಖರ್ಚಾಗುವ ಆನಂದ ಇದೆಯಲ್ಲ, ಆ ಆನಂದ ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ, ಆ ಪ್ರಿಯ ಆತ್ಮ ಸೇರಿದ್ದಲ್ಲ. ಇನ್ನೊಂದು ಇದೆ ಸ್ವರೂಪಭೂತವಾದ, ಅದು ಸಕ್ಕರೆಗೆ ಹೇಗೆ ಸಿಹಿ ಸ್ವರೂಪವೋ, ಆತ್ಮನು ಆನಂದ ಸ್ವರೂಪನೇ, ಅಲ್ಲಿ ಆನಂದ ಆಗೋದು ಅನ್ನೋದಿಲ್ಲ, ಅದನ್ನಿಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅದನ್ನು ಇಲ್ಲ ಅಂತ ಅಲ್ಲಗಳಿದಾದ್ರೆ ಅದನ್ನು ಒಪ್ಪಲ್ಲ, ಇದು ಇಲ್ಲ ಅಂತ ಕರೆಕ್ಟು. ಅದರಿಂದ ಧರ್ಮಾಧರ್ಮಗಳ ಕಾರ್ಯವಾಗಿರುವ ಮತ್ತು ಶರೀರಕ್ಕೆ ಸಂಬಂಧಪಡುವ ಪ್ರಿಯಾಪ್ರಿಯಗಳಷ್ಟನ್ನೇ ಇಲ್ಲಿ ನಿಷೇಧ ಮಾಡಬೇಕು ಅಂತ ವಿವಕ್ಷೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅಲ್ಲಗಳಿತಾ ಇರುವ ಪ್ರಿಯರ ನಿಷೇಧವೇ ಬೇರೆ, ಪ್ರಿಯದ ಅಲ್ಲಗಳಿಕೆ ಬೇರೆ. ಆತ್ಮನು ಆನಂದ ಸ್ವರೂಪನು, ಸರ್ವಾಗಷ್ಟ ಲೋಕಾನಾಪ್ರವೃತ್ತಿ ಸರ್ವಾಗಷ್ಟ ಕಾಮನ, ಅದೇ ಬೇರೆ. ಅಶರೀರನ್ನ ಪ್ರಿಯಾಪ್ರಿಯೇ ಸ್ಪೃಶತಃ ಇದೆ, ಅಶರೀರನ್ನ ಪ್ರಿಯಾಪ್ರಿಯೇ ಸ್ಪೃಶತಃ ಇದೆ. ಅಶರೀರನು ಯಾರೋ ಆತ್ಮನು, ಅವನನ್ನು ಪ್ರಿಯಾಪ್ರಿಯ ಮುಟ್ಟಲ್ಲ ಅಂತ ಹೇಳ್ತಾ ಇರೋದ್ರಿಂದ, ಅಶರೀರನಾದ್ರೂ ಪ್ರಿಯಾಪ್ರಿಯ ಮುಟ್ಟೋಬೇಕಾದ್ರೆ ಏನಾಯ್ತು, ಹೊರಗಡೆ ಬಂದು ಮುಟ್ಬೇಕು. ಹೊರಗಡೆ ಬಂದು ಜಿಲೇಬಿ ನೋಡಿಯೋ, ಸಂಗೀತ ಕೇಳಿಯೋ, ಸಿನಿಮಾ ನೋಡಿಯೋ ಪ್ರಿಯ ಬರಬೇಕು. ಹಾಗೆಯೇ ಏನೋ ದುಡ್ಡು ನಷ್ಟವಾಗಿಯೋ, ಆರೋಗ್ಯ ನಷ್ಟವಾಗಿಯೋ, ಆಧ್ಯಾತ್ಮಿಕ ದುಃಖ ಉಂಟಾಗಿಯೋ ಅಪ್ರಿಯ ಬರಬೇಕು. ಹಾಗೆ ಶರೀರವನ್ನ ನಿಮಿತ್ತ ಮಾಡ್ಕೊಂಡು ಪ್ರಿಯಾಪ್ರಿಯಗಳು ಬರೋದು ಅನ್ನೋದು ಇದೆಯಲ್ಲ, ಅದು ಶರೀರೇಂದ್ರ ಮನೋಬುದ್ಧಿಗೆ ಮತ್ತು ಅದು ಅಭಿಮಾನ ಮಾಡ್ಕೊಂಡು ಜೀವನಕ್ಕೆ ಆಗ್ಬೋದು. ಸ್ವರೂಪದ ಜೀವ ಸ್ವರೂಪಕ್ಕೆ, ಆತ್ಮ ಸ್ವರೂಪಕ್ಕೆ ಪ್ರಿಯಾಪ್ರಿಯರು ಮುಟ್ಟೋದಿಲ್ಲ. ಅವನ ಅಶರೀರನವರು ಶರೀರರಹಿತನಾದ ಕೇವಲ ಸ್ವರೂಪನಾದ ಆತ್ಮನಿಗೆ ಪ್ರಿಯಾಪ್ರಿಯರ ಸೋಂಕಿಲ್ಲ. ಆಗಮಾಪಾಯಿನೋರ್ಹಿ ಸ್ಪರ್ಶ ಶಬ್ದೋ ದುಷ್ಟ. ಆಗಮಾಪಾಯಿನೋರ್ಹಿ ಸ್ಪರ್ಶ ಶಬ್ದೋ ದೃಷ್ಟ. ಸ್ಪರ್ಶ ಅನ್ನೋ ಶಬ್ದ ಯಾವ್ದಕ್ಕೆ ಕಂಡಿದೆಯಪ್ಪ, ಮುಟ್ಟೋದು ಯಾವ್ದಕ್ಕೆ ಕಂಡಿದೆ, ಒಂದ್ಸಲ ಬಂದು ಮುಟ್ಟಿದ್ರೆ ಆ ಮುಟ್ಟಿದ್ರು, ಆಮೇಲೆ ತೆಗೆದ್ರೆ ಹೋಯ್ತು ಅಂತ. ಚೆನ್ನಾಗಿರ್ತಕ್ಕಂತಹ ಒಂದು ಶಂಖನೋ ಸ್ಫಟಿಕನೋ ಮುಟ್ಟಿಸಿದ್ರೆ ಹಾ ಚಿಲ್ ಅಂತ ಇದೆ, ಶೀತ ಆಗ್ತಾ ಇದೆ ಅಂತ, ತೆಗೆದುಕೊಳ್ಳೇನೆ ಅದು ಹೋಯ್ತು. ಅದು ತಣ್ಣಗಿರುವ ಐಸನ್ನೋ ಶಂಖವನ್ನೋ ಸ್ಫಟಿಕವನ್ನೋ ತಾಕಿಸಿ ಕೆನ್ನೆಗೆ ತಾಕಿಸಿದಾಗ ಅವಾಗ ಚಿಲ್ಲ ಶೀತ ಆಗುತ್ತೆ, ತೆಗೆದಾಗ ಶೀತ ಹೋಗುತ್ತೆ. ಅದು ಆಗಮ ಅಪಾಯ, ಬಂದು ಹೋಗಿ ಮಾಡೋದು. ಅದು ದೇಹಕ್ಕೆ, ಇಂದ್ರಿಯಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಅಭಿಮಾನಕ್ಕೆ ಅದಕ್ಕಾಗತ್ತೆ. ಆಗಮಾಪಾಯಗಳಾಗಿರ್ತಕ್ಕಂಥದ್ದಕ್ಕಲ್ವೇ ಸ್ಪರ್ಶ ಸ್ಪರ್ಶಾನು ಶಬ್ದವನ್ನು ನಾವು ಹೇಳೋದು. ಆದರೆ ಇಲ್ಲಿ ಸ್ವರೂಪಕ್ಕೆ ಆಗಮಾಪಾಯ ಇಲ್ಲ. ಯಥಾ ಶೀತ ಸ್ಪರ್ಶ ಉಷ್ಣಸ್ಪರ್ಶ ಇದೆ, ಯಥಾ ಶೀತ ಸ್ಪರ್ಶ ಉಷ್ಣಸ್ಪರ್ಶ ಇದೆ. ಹೇಗೆ ಶೀತವಾದದ್ದರ ಸ್ಪರ್ಶ, ಉಷ್ಣವಾದದ್ದರ ಸ್ಪರ್ಶ, ಬೆಚ್ಚಿಗೆ ಏನು ಬಿಸಿ ನೀರನ್ನ ಒಂದು ವಾಟರ್ ಬ್ಯಾಗ್ ಹಾಕ್ಬಿಟ್ಟು ತಣ್ಣಿರುವಾಗ ಕತ್ತಿಗೆ ಹಾಕೊಂಡು ಮಾಡ್ಕೊಂಡ್ರೆ ಬೆಚ್ಚಗಾಗ್ತಾ ಇದೆ, ಉಷ್ಣ ಸ್ಪರ್ಶ ಆಗ್ತಾ ಇದೆ. ಹಾಗೆ ತಣ್ಣಗೇನೋ ಒಂದು ಉಳುಕಿದಾಗ ಇದ್ದಾಗ ಐಸ್ ಇಟ್ಕೋ, ಆ ಜಾಗದಲ್ಲಿ ಗಾಯ ಆಗಿದಾಗ ಐಸ್ ಇಟ್ಕೋ ಅಂದ್ರೆ ಆ ತಣ್ಣಿನ ಸ್ಪರ್ಶ ಆಗ್ತಾ ಇದೆ ಅಂತಂತೀವಿ. ಶೀತ ಸ್ಪರ್ಶ ಉಷ್ಣ ಸ್ಪರ್ಶ ಶರೀರಕ್ಕೆ, ಇಂದ್ರಿಯಕ್ಕೆ, ಅದು ಮನಸ್ಸಿಗೂ ಅಭಿಮಾನ ಪಟ್ಕೊಂಡಾಗ ಮನಸ್ಸಿಗೂ ಆದ ನಿಮಿತ್ತವಾಗಿ ಆಗತ್ತೆ. ಆ ಬರೀ ಅರಿವು, ಪ್ಯೂರ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಆ ಪ್ಯೂರ್ ಕಾನ್ಶಿಯಸ್ನೆಸ್ಗೆ ಯಾವ ಆಗಮವೂ ಇಲ್ಲ, ಅಪಾಯವೂ ಇಲ್ಲ. ಅದು ಎರಡಕ್ಕೂ ಸಾಕ್ಷಿ, ಅದು ಎರಡನ್ನೂ ಅತೀತ, ಬಿಯಾಂಡ್ ದ ಇದು ಆಗಮಾಪಾಯ. ಆಗಮಾಪಾಯ ಎರಡು ಬಿಯಾಂಡ್ ಆಗಿದೆ, ದಾಟೋಗಿದೆ, ಮೀರೋಗಿದೆ, ಅಂಟಿದೆ ಅನ್ನೋದಾಗಿದೆ.
ಹಾಗಾಗಿ ಅದು ಅಗ್ನೇಹ ಉಷ್ಟಪ್ರಕಾಶಯೋ ಸ್ವಭಾವಭೂತಯೋ ಅದು ಅಗ್ನೇಹ ಉಷ್ಟಪ್ರಕಾಶಯೋ ಸ್ವಭಾವಭೂತಯೋ ಅಗ್ನಿಸ್ಪರ್ಶ ಇತಿ ಭವತಿ ಅಗ್ನಿಸ್ಪರ್ಶ ಇತಿ ಭವತಿ ಉಷ್ಟಾನ ಕೊಡ್ತಾ ಇದ್ದಾರೆ ಅಗ್ನಿಗೆ ಸ್ವರೂಪವಾಗಿದೆ ಉಷ್ಟ ಅನ್ನೋದು ಯಾವ ಅಗ್ನಿಗೆ ಯಾವ ಉಷ್ಟವೆಂಬುದು ಸ್ವರೂಪವಾಗಿದೆಯೋ ಆ ಅಗ್ನಿಗೆ ಆ ಉಷ್ಣದೊಡನೆ ಸ್ಪರ್ಶ ಅನ್ನೋದು ಆಗೋದಪ್ಪ ಸ್ವರೂಪವಾದ ಮೇಲೆ ಅಂತ ಸ್ಪರ್ಶ ಆಗುತ್ತೆ ಅಗ್ನೇಹೇ ಉಷ್ಟ ಮತ್ತು ಪ್ರಕಾಶ ಎರಡು ಸರಿಸಿದ್ದಾರೆ ಬೆಳಕು ಮತ್ತು ಬಿಸಿ ಅಗ್ನಿಗೆ ಸ್ವರೂಪ ನೇಚರ್ ಅದೇ ಅದು ಉಷ್ಟ ಸ್ವರೂಪವೇ ಅಗ್ನಿ ಪ್ರಕಾಶ ಮತ್ತೆ ಅದರ ಸಂಬಂಧವಾಗೋದು ಬಿಟ್ಟೋಗೋದು ಇರೋದು ಆಗೋದಿಲ್ಲ ಅಲ್ಲೇ ತಥಾ ಅಗ್ನೇಹೇ ಸವಿತುರ್ವಾ ತಥಾ ಅಗ್ನೇಹೇ ಸವಿತುರ್ವಾ ಉಷ್ಟಪ್ರಕಾಶವತ್ ಉಷ್ಟಪ್ರಕಾಶವತ್ ಸ್ವರೂಪಭೂತಸ್ಯ ಆನಂದಸ್ಯ ಸ್ವರೂಪಭೂತಸ್ಯ ಆನಂದಸ್ಯ ಪ್ರಿಯಸ್ಯಾಪಿ ಪ್ರಿಯಸ್ಯಾಪಿ ಇಹ ಪ್ರತಿಷೇಧ ನ ಇಹ ಪ್ರತಿಷೇಧ ಅಗ್ನಿಗೆ ಅಥವಾ ಸೂರ್ಯನಿಗೆ ಉಷ್ಟಪ್ರಕಾಶ ಹೇಗೆ ಸ್ವರೂಪವೋ ಹಾಗೆ ಆನಂದ ಆತ್ಮನಿಗೆ ಸ್ವರೂಪ ಆತ್ಮನೇ ಪ್ರಿಯ ಸ್ವರೂಪ ತದೇಜ ಪ್ರಿಯಪುತ್ರಾತ್ ಪ್ರೇಯೋವಿತ್ತಾತ್ ಪ್ರೇಯೋ ಅನ್ಯಸ್ಮಾತ್ ಸರ್ವಸ್ಮಾತ್ ಅಂತರತಮಂ ಎದೆಯಮ ಆತ್ಮ ಎದೆಯಮ ಆತ್ಮ ಅಂದ್ರೆ ಎದೆಯಲ್ಲಿರೋ ಆತ್ಮ ಅಲ್ವಾ ಹಾ ಆಯ್ತು ಅವನು ಪ್ರಿಯ ಸ್ವರೂಪ ಅವನು ಸಕ್ಕರೆ ಹೇಗೆ ಸಿಹಿ ಸ್ವರೂಪವೋ ಅಗ್ನಿ ಹೇಗೆ ಉಷ್ಣ ಸ್ವರೂಪವೋ ಸೂರ್ಯ ಹೇಗೆ ಪ್ರಕಾಶ ಸ್ವರೂಪವೋ ಆತ್ಮ ಪ್ರಿಯ ಸ್ವರೂಪ ಆನಂದ ಸ್ವರೂಪ ಅದರ ಸೋಂಕಾಗೋದು ಹೋಗೋದು ಎರಡೂ ಇಲ್ಲ ಅದಕ್ಕೆ ಸ್ವರೂಪಕ್ಕೆ ಮತ್ತೆ ಸ್ವರೂಪ ಬಂದು ತಾಕೋದು ಸ್ವರೂಪ ಬಿಟ್ಟೋದು ಎರಡು ಇಲ್ಲ ಆನಂದಕ್ಕೆ ಪ್ರಿಯಾಪ್ರಿಯಗಳ ಪ್ರತಿಷೇಧವನ್ನು ಇಲ್ಲ ಅದು ಅದು ಮಾಡ್ತಾ ಇಲ್ಲ ಅದಿಲ್ಲ ಆತ್ಮನಿಗೆ ಆನಂದವೇ ಇಲ್ಲ ಆತ್ಮನಿಗೆ ಪ್ರಿಯವೇ ಇಲ್ಲ ಆತ್ಮ ನಿತ್ಯ ದುಃಖಿ ಅದನ್ನು ಹೇಳ್ತಾ ಇದೆ ಮತ್ತೆ ಮಾಡ್ಕೋಬೇಡಿ ಅದನ್ನು ಹೇಳ್ತಾ ಇಲ್ಲ ಯಾಕೆಂದ್ರೆ ವಿಜ್ಞಾನಮಾನಂದಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮ ಆನಂದೋ ಬ್ರಹ್ಮ ಇತ್ಯಾದಿ ಶ್ರುತಿಭ್ಯಃ ಇತ್ಯಾದಿ ಶ್ರುತಿಭ್ಯಃ ವಿಜ್ಞಪ್ತಿ ವಿಜ್ಞಾನಂ ನಾಮ ವಿಜ್ಞಪ್ತಿ ಅರಿವು ಆಗೋದಲ್ಲ ಅರಿವು ಆನಂದವು ಅದೇ ಬ್ರಹ್ಮಸ್ವರೂಪವು ಅಥವಾ ಬ್ರಹ್ಮವಾಗಿದೆ ಮೂರು ಹೇಳಿ ಬ್ರಹ್ಮ ಅಂದ್ರೆ ಅನಂತ ವಿಜ್ಞಾನ ಅಂದ್ರೆ ಅರಿವು ಚೈತನ್ಯ ಆನಂದ ಅಂದ್ರೆ ಸುಖ ಅದು ಅದು ವಿಜ್ಞಾನವು ಆನಂದವು ಆಗದ್ ಬ್ರಹ್ಮ ಯಾವ್ದು ಆಸೆ ಬ್ರಹ್ಮವು ಒಂದು ವಿಜ್ಞಾನ ಆನಂದಂತೆ ಒಂದು ಗುಣ ಮಾಡ್ಕೊಂಡ್ರೆ ಬ್ರಹ್ಮವೂ ಆಗಿದೆ ವಿಜ್ಞಾನವೂ ಆಗಿದೆ ಆನಂದವೂ ಆಗಿದೆ ಅಂದ್ರೆ ವಿಜ್ಞಾನವೂ ಆನಂದವಾದ ಬ್ರಹ್ಮವಾಗಿದೆ ಬ್ರಹ್ಮ ವಿಶೇಷ ಮಾಡಿ ವಿಜ್ಞಾನ ಮಾಡಿದ್ರೆ ವಿಶೇಷಣ ಮಾಡ್ತೀರ ವಿಶೇಷ ವಿಶೇಷ ಮಾಡೋಕೆ ಅಲ್ಲಿ ಏನು ಗುಣಗುಣಿ ಭಾವ ಇಲ್ಲ ಎಲ್ಲವೂ ಒಂದು ತಪ್ಪರ್ಸ ಬಿಡಿಸೋದೆ ಆ ಬ್ರಹ್ಮ ಅನ್ನೋದು ಪರಿಚ್ಛಿನ್ನವಲ್ಲ ವಿಜ್ಞಾನ ಅನ್ನೋದು ಜಡವಲ್ಲ ಆನಂದ ಅನ್ನೋದು ದುಃಖವಲ್ಲ ಅಷ್ಟೇ ಅರ್ಥ ಅದಕ್ಕೆ ಆನಂದ ಇದೇ ಅರ್ಥ ಅಲ್ಲ ದುಃಖವಲ್ಲದ್ದು ಮತ್ತೆ ಜಡವಲ್ಲದ್ದು ಪರಿಚ್ಛಿನ್ನವಲ್ಲದ್ದು ನಿಷೇಧ ರೂಪವಾದ ಅರ್ಥವೇ ಇರೋದೇ ಹೊರತು ವಿಧಿಮುಖವಾದ ಪಾಸಿಟಿವ್ ಆದಂತಹ ಅರ್ಥ ಅದು ಶೂನ್ಯ ಅಲ್ಲ ನಿಷೇಧವಾದ ಅರ್ಥ ಲಕ್ಷಿಸುತ್ತೆ ಆ ಮೂರು ಪದಗಳು ವಿಜ್ಞಾನ ಆನಂದ ಬ್ರಹ್ಮ ಮೂರು ಪದವು ತಮ್ಮ ಅರ್ಥವನ್ನು ಇಟ್ಕೊಳ್ಳುವುದರ ಮೂಲಕ ತಪ್ಪರ್ಥವನ್ನು ಬಿಡಿಸುವುದರ ಮೂಲಕ ಒಂದೊಂದು ತತ್ವವನ್ನು ಲಕ್ಷಿಸಿ ಗುರುತಿಸಿ ನಮ್ಮನ್ನು ಅಲ್ಲಿ ಉಳಿಸಿ ತಾನು ಕೂಡ ಬಾಧಿತವಾಗ್ಬಿಡುತ್ತೆ ಶ್ರುತಿಯು ಕೂಡ ಹತ್ರ ವೇದಾಹ ಅವೇದಾಹ ಆಗ್ಬಿಡುತ್ತೆ ತಿಳಿಸಿಕೊಡುತ್ತಲೇ ನಮ್ಮನ್ನು ಈ ಜೀವಭಾವದಿಂದ ಬಿಡಿಸುತ್ತಲೇ ಈ ಸಂಸಾರದಿಂದ ಪ್ರಪಂಚದಿಂದ ದಾಟಿಸುತ್ತಲೇ ತಾನೂ ಎವಾಬರೇಟ್ ಆಗ್ಬಿಡುತ್ತೆ ವೇದವು ಎವಾಬರೇಟ್ ಆಗುತ್ತೆ ದ್ವೈತ ಪ್ರಪಂಚವೂ ಎವಾಬರೇಟ್ ಆಗುತ್ತೆ ಯಾಕೆ ಇರೋದು ಎವಾಬರೇಟ್ ಆಗಲ್ಲ ಇಲ್ಲದಿಲ್ಲ ಅಂತ ಗೊತ್ತಾಗುತ್ತೆ ಹಗ್ಗ ಕೊಟ್ಟಮೇಲೆ ಹಾವು ಎವಾಬರೇಟ್ ಆಗುತ್ತೆ ಏನು ಸಾ ಇರೋ ಹಾವು ಎವಾಬರೇಟ್ ಆಗುತ್ತೆ ಪೆಟ್ರೋಲ್ ಎವಾಬರೇಟ್ ಆಗುತ್ತೆ ಪೆಟ್ರೋಲು ಯಾರೋ ಆನಂದೋ ಬ್ರಹ್ಮ ವಿಜ್ಞಾನ ಆನಂದವೇ ಬ್ರಹ್ಮವು ಆನಂದದಿಂದ ಲಕ್ಷಿತವ ಬ್ರಹ್ಮನ ಬಿಡಿ ಆನಂದ ಸ್ವರೂಪವೇ ಯಾವುದೋ ಅದು ಅಖಂಡ ಸ್ವರೂಪ ಅಖಂಡವಾದ್ರಲ್ಲೇ ಅದು ಅನುಭವಿಸೋದು ಅಂತ ಒಂದು ಬರೋಲ್ಲ ಅನುಭವಿಸೋದು ಅಂತ ಅಂದ್ರೆ ತ್ರಿಪುಟಿ ಇರಬೇಕು ಅನುಭವಿಸುವವನು ಅನುಭವಿಸುವ ಸಾಧನ ಅನುಭವಿಸಬೇಕಾದ ವಿಷಯ ಆ ಮೂರಿದ್ದೇ ಆ ಅನುಭವ ಅನ್ನೋ ಪದ ಬರುತ್ತೆ ಅದು ಎಲ್ಲಿ ಅದು ಸ್ವರೂಪವಾಗ್ಬಿಡುತ್ತೋ ಆಕಾಶ ತನ್ನ ನಿರವಯವನ್ನು ಅನುಭವಿಸ್ತಾ ಇದೆ ಅಂದ್ರೆ ಏನರ್ಥ ಆಕಾಶದ ವ್ಯಾಪಕತ್ವವನ್ನು ಅನುಭವಿಸ್ತಾ ಇದೆ ಅಂದ್ರೆ ಅರ್ಜೆಂಟ ಅಚ್ಚಂತ ಕುರ್ತಿನಿರೂಪ ಮಾಡೋಣ ಮಾಡು ಇವ್ ಭಗವಂತನಿಗೆ ಏನ್ ಮಾಡಿರ್ತಾರೆ ಏನ್ ತಪ್ಪೋ ಅಲ್ಲ ಯತ್ನೇ ಕೃತಿ ಯಜಿನ ಸಿದ್ಧತೆ ಕೋತ್ರ ದೋಷ ಪ್ರಯತ್ನ ಮಾಡಿದೀವಿ ಭಗವಂತ ಅವನ್ ಕಾಪಾಡ್ಕೊಡಪ್ಪ ಉಳಿಸ್ಕೊಡಪ್ಪ ಪಾಪ ಇದಾಗಿದ್ದಾರೆ ಅಂತ ಹೇಳ್ತೀವಿ
ಅವನ ಆಯುಷ್ಯ ಮುಗಿದೋಗಿದ್ದು ಇಲ್ಲಪ್ಪ ಆಗಲ್ಲ ಅಂದ್ರೆ ಅದು ಬಾಗು ಭಗವದ್ ಇಚ್ಛೆ ನಡೀತು ಅನುಕೂಲ ಪ್ರಾರ್ಥನೆ ಹೋಗ್ಬಿಟ್ಟ ಅನುಗ್ರಹ ಮಾಡ್ದ ಅದೊಂದು ಸಂತೋಷ ಎರಡಕ್ಕೂ ಈಕ್ವಲ್ ಆಗಿರ್ಬೇಕು ಮಾತ್ರ ಓ ಮಾಡಿಸಿದ್ವಿ ದಂಡ ಆಯ್ತು ಹಂಗಿದೆ ಅನ್ಕೋಬಾರ್ದು. ಹಾ ವಿಜ್ಞಾನವು ಆನಂದವಾದ ಬ್ರಹ್ಮ ಮತ್ತು ಆನಂದವು ಬ್ರಹ್ಮ ಇದೇ ಬಲ ಶ್ರುತಿಗಳಿಂದ ಅದು ಶೂನ್ಯವಲ್ಲ ಅದು ಏನೂ ಇಲ್ಲದ್ದಲ್ಲ ತುಚ್ಛವಲ್ಲ ನೈಸ್ವಾಭಾವ್ಯ ಅಲ್ಲ. ನಾನಿವತ್ತು ಆ ಮಾಂಡೂಕ್ಯದಲ್ಲಿ ಗುರುಗಳು ಪರಿಶಿಷ್ಟದಲ್ಲಿ ಬೌದ್ಧ ವೇದಾಂತ ಸಾಮ್ಯ ವಿರೋಧ ವಾಕ್ಯ ಪರಿಹಾರ ಅಂತ ಒಂದು ಕೊಟ್ಟಿದ್ದಾರೆ ಅದನ್ನೆಲ್ಲ ಬರಿತಾ ಇದ್ದೆ ಅಲ್ಲಿ ಇದೇ ತರಹ ಇದ್ದಾರೆ ಅವ್ರು ಹೇಳೋ ಅದೇ ಗೋಡ್ಪಾದ ಕಾರಕ್ಕೆ ಹಾಗೆ ಅವ್ರ ಕಾರಕ್ಕೆಯೂ ಇದೆ ಅವ್ರ ಕಾರಕ್ಕೆ ಏನರ್ಥ ನಮ್ಮ ಕಾರಕ್ಕೆ ಏನರ್ಥ ಯಾಕೆ ಅವ್ರ ಕಾರಕ್ಕೆ ಹಾಗರ್ಥ ಅಂದ್ರೆ ಅವ್ರ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ನಮ್ಮ ಶಂಕರಾಚಾರ್ಯರು ಈ ಕಾರ್ಯ ಏನರ್ಥ ಯುಕ್ತಿ ಏನು ತುಂಬ ಚೆನ್ನಾಗಿ ಗುರು ಅದನ್ನ ಇದು ಮಾಡಿದ್ದಾರೆ ಯಾಕೋ ಶತಾಧಾನರು ಗೌಡಪಾದರು ಬೌದ್ಧರದ್ದು ಒಂದೇ ಅರ್ಥ ಆಗತ್ತೆ ಅಂತ ಹೇಳ್ತಾರಪ್ಪ ಬೌದ್ಧರು ಇದನ್ನು ಹೇಳ್ತಾರೆ ಹೇಳ್ತಾರೆ ನಮ್ಮ ಗುರು ಒಪ್ಪಿಲ್ಲಪ್ಪ ಅದನ್ನ ಶತಾಧಾನರು ಬೌದ್ಧರು ಕೂಡ ಒಂದು ರೀತಿ ಅದ್ವೈತವನ್ನೇ ಬೇರೆ ರೀತಿ ಶೂನ್ಯ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಆಗ ನಾವು ಅವ್ರನ್ನ ಹೇಳೋದು ಅವ್ರ ನಮ್ಮ ಅವ್ರ ಅರ್ಥ ಆಗತ್ತೋ ಅವ್ರು ಹೇಳೋದು ಅವ್ರ ಅರ್ಥ ಆಗತ್ತೋ ಅವರೇ ಹೇಳ್ತಾರೆ ತಾನು ಅಸಾಧ್ಯಾನ್ ಬಭಾಯ್ ನಮ್ಮನ್ನ ನಮ್ಮ ಶೂನ್ಯವನ್ನು ಕೂಡ ಇನ್ನೊಂದು ಯಾವುದೋ ಒಂದು ತತ್ವ ಅದು ಅದೊಂದು ಪರಮಾರ್ಥ ಅದೇನೋ ಇದು ಅಂತ ಯಾರು ಅಂತಾರೋ ನಾನು ಅವ್ರ ಕೈ ಮುಗಿತೀನಿ ಅವ್ರು ಇನ್ನೇನು ನಮ್ಗೆ ಹೇಳೋಕ್ಕಾಗಲ್ಲ ಅಂತ ಅವರೇ ಹೇಳಿದ್ದಾರೆ ನಾವು ಹೇಳೋ ಶೂನ್ಯವು ಏನೋ ಒಂದು ತತ್ವ ಅದು ಒಂದು ಪರಮಾರ್ಥ ಅದೊಂದು ಇದು ಅಂತ ಯಾರಾದ್ರೂ ಅಂದ್ಬಿಟ್ರೆ ಅದು ನಿಮ್ಮ ಅದ್ವೈತಕ್ಕೆ ಹೆಚ್ಚಸ ಅಲ್ಲ ಅಂದ್ಬಿಟ್ರೆ ನಾನು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅವ್ನ ಕೈ ಮುಗಿದು ಬಿಡ್ತೀನಿ ಅವ್ರು ಅಸಾಧ್ಯರು ಅಂತ ಅಂದ್ಬಿಡ್ತೀನಿ ನಾಗಾರ್ಜುನ ಹಾಸ್ಯ ಮಾಡಿದ್ದಾನೆ ಹಾಗಾದ್ರೆ ಅನ್ಬೇಡಿ ನಾವು ಯಾವುದೋ ಒಂದು ತತ್ವ ಅವನ ಪರಮಾರ್ಥ ಇದೆ ಅಂತ ಖಂಡಿತ ಒಪ್ಪಲ್ಲ ಯಾವ ಪರಮಾರ್ಥವೂ ಇಲ್ಲ ಯಾವ ತತ್ವವೂ ಇಲ್ಲ ಎಂಥದ್ದು ಇಲ್ಲ ಅದು ಸುಳ್ಳು ಅದು ಮಟ್ಟಿಗೆ ಅವರು ಕ್ರಿಟಿಸೈಸ್ ಮಾಡಿರುವಾಗ ಇಲ್ಲ ಇಲ್ಲ ನೀವು ಇದನ್ನೇ ಹೇಳ್ತಾ ಇದ್ದೀರಾ ನಾವಂದ್ರೆ ಅದು ಅವ್ರಿಗೆ ಅದು ಇಷ್ಟವೋ ನಮಗೆ ಇಷ್ಟವೋ ವೇದಾಂತಿಗಳಿಗೆ ಇಷ್ಟವೋ ಗೊತ್ತಿಲ್ಲ ಅದು ಗೋಡಪಾದಕ್ಕೆ ಇಷ್ಟವಾ ಇಲ್ಲ ಗುರುಗಳೇ ಬುದ್ಧನಿಗೂ ನಾಗಾರ್ಜುನಿಗೂ ಕಾಲದ ಅಂತರ ತುಂಬಾ ಇದೆ ಹಾಗಾಗಿ ತಪ್ಕೊಂಡಿದ್ದಾನೆ ನಾಗಾರ್ಜುನ ಅಲ್ಲಿ ಅಂತ ಅನ್ಸುತ್ತೆ ಹಂಗಲ್ಲ ಬುದ್ಧ ಏನು ಗ್ರಂಥನೇ ಬರ್ದಿಲ್ಲ ಅಮ್ಮ ಬುದ್ಧನ್ ಬರೀ ಉದ್ದೇಶ ಮಾತ್ರ ಹಾಗಾಗಿ ಬುದ್ಧ ಏನ್ ಹೇಳ್ದ ಅನ್ನೋದ್ರ ಬಗ್ಗೆ ನಾಗಾರ್ಜುನ ದಿಂಗ್ನಾಗ ಚಂದ್ರಕೀರ್ತಿ ಅವ್ರೇನ್ ಹೇಳ್ತಾರೋ ಸಮಯಾಲಂಕಾರ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಾವು ಅನ್ಕೋಬೇಕೆ ಹೊರತು ನಮ್ ಬುದ್ಧಂದು ನಮ್ಗೆ ಏನು ಒಂದು ಇದು ಸಿಗಲ್ಲ ಈಗ ಆಚಾರ್ಯರದಕ್ಕೆ ವ್ಯಾಖ್ಯಾನ ಬರೆದವರು ಕಾಲಾಂತರ ಇದ್ದಿದ್ರಿಂದ ಎಷ್ಟೊಂದು ತಪ್ಪುಗಳು ಎಡವಿದ್ದಾರೆ ಅನ್ನೋದು ಬರುತ್ತಲ್ಲ ಹಾಗೇನೆ ಅವರಲ್ಲೂ ಆಗಿದೆ ಗುರುಗಳೇ ಒಪ್ಪೋದಿನಿ ನಮ್ಗೆ ಅಮ್ಮ ಆದ್ರೆ ನಮ್ಗೆ ಬುದ್ಧರದ್ದು ಒಂದು ಗ್ರಂಥ ಸಿಕ್ಕಿದ್ರೆ ನಾವು ಅವನ ಹೌದು ಅಲ್ವಾ ನಾವು ಹೇಳೋಕ ಬರವಣಿಗೆ ಇಲ್ಲ ಹಾಗಿದ್ಮೇಲೆ ನಾವು ಬುದ್ಧಂದು ಇದಲ್ಲ ಇದು ಇದಲ್ಲ ಇದು ಅಂತ ಎರಡು ಹೇಳಕ್ಕಾಗಲ್ಲ ಬುದ್ಧನ್ ನಾಗಾರ್ಜುನ ತಪ್ಪಿಕೊಂಡಿದೆ ಅಂತ ಹೇಳ್ಬೇಕಾಗುವುದು ಅದು ಸರಿ ಎರಡು ಹೇಳಕ್ಕಾಗಲ್ಲ ಯಾಕೆಂದ್ರೆ ನಮ್ಗೆ ಅವನ ಬರವಣಿಗೆ ಅವನ್ ಏನು ಸ್ಟೇಟ್ಮೆಂಟ್ ಇದೆ ಇದ್ದಾಗ ನಾವು ಅವನ ವಿಷಯ ಮೌನ ಆಗ್ಬೇಕಾಗತ್ತೆ ಗೌತಮ ಬುದ್ಧನ ವಿಷಯಕ್ಕೆ ನಮ್ಗೆ ಅಥವಾ ನಾವು ನಾಗಾರ್ಜುನ ಚಂದ್ರಕೀರ್ತಿ ದಿಂಗ್ನಾಗ ರಮಯಾಲಂಕಾರ ಅವ್ರು ಹೇಳೋದೇ ಬುದ್ಧನ ಅಭಿಪ್ರಾಯ ಅಂತ ಅನ್ನೋದಾದ್ರೆ ಅದಕ್ಕೆ ಬೇರೆ ಉತ್ತರ ಬರುತ್ತೆ ಈಗ ನಮ್ಮಲ್ಲೂ ಹಂಗೆ ತಾನೆ ವ್ಯಾಖ್ಯಾನಕಾರರು ಹೇಳಿದ್ದೆ ಆಚಾರ್ಯರ ಮತ ಅಂತ ಆಗ್ಬಿಟ್ಟಿದ್ಯಲ್ಲ ಸರಿ ಅದು ನಿಜ ಆ ತರಹ ತಗೊಂಡ್ರೆ ನೀವು ಹೇಳ್ದಂಗೆ ಒಪ್ಪದೆ ಅದು ಇಲ್ಲಿ ಏನಾಗಿದೆ ಅಂದ್ರೆ ಆಚಾರದ್ದು ಒಂದು ಗ್ರಂಥ ಇದೆಯಲ್ಲ ಹಾಗಾದ್ರೆ ಕಂಪೇರ್ ಮಾಡಕ್ ಬರುತ್ತೆ ಅಲ್ಲಿ ಕಂಪೇರ್ ಮಾಡಕ್ ಏನು ಇಲ್ಲೇ ಇಲ್ಲ ಈಗ ಗೌಡಪಾದರು ಸುರೇಶ್ವರರು ಶಂಕರದ್ದು ಅಂತ ಹೇಳಿ ಗ್ರಂಥ ಇದೆ ಹಾಗಿರೋದ್ರಿಂದ ಅವ್ರು ಹೀಗೆ ಹೇಳ್ತಾರೆ ಎಲ್ಲಿ ಹೇಳಿದ್ದಾರೆ ನಾವು ಕೇಳ್ಬೋದು ಅಲ್ಲ ಬೌದ್ಧ ಬುದ್ಧ ಹಾಗೆ ಹೇಳಿಲ್ಲ ಅಂದ್ರೆ ಹೇಗೆ ಹೇಳಿದ್ದಾನೆ ಬುದ್ಧ ಏನ್ ಹೇಳಿದ್ದಾನೆ ಅಂತ ಕೇಳಿದೆ ನಮ್ಗೆ ಅದು ಏನು ಹೇಳಕ್ ಒಂದು ಇಲ್ಲ ಇವರೆಲ್ಲ ಏನ್ ಹೇಳ್ತಾರೋ ಅದೇ ಬುದ್ಧ ಹೇಳಿದ್ರು ನಾವು ಒಪ್ಕೋಬೇಕು ಇಲ್ಲ ಬುದ್ಧ ಹೇಳಿದ್ರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ಬೇಕು ಎರಡೇ ಆಪ್ಷನ್ ನಮಗೆ ಇಹಾಪಿ ಭೂಮಿ ಆಯ್ತಾ ತಗೋಬೇಕಾ ಯಾವ ಮಾತಾಡ್ ಬಂದಿರೋ ಅಮ್ಮಿ ಹಾಕೋ ನುಂಗು ನುಂಗು ಆಗತ್ತ ನೋಡಿಮ್ಮ ಅವ್ನು ನಂಗು ಆಗುತ್ತೆ ಹೊರಕಾಕೋಬೇಕು ಅಂತಾನೆ ಏನೇ ಬಿಸಿ ಆಹಾ ಹಾ
ಇಹಾಪಿ ಭೂಮೇವ ಸುಖಂ ಇತ್ಯುಕ್ತತ್ವಾತ್. ಇಲ್ಲಿ ಭೂಮ್ನಃ ಸುಖಮಿಲ್ಲ, ಭೂಮೇವ ಸುಖಂ, ಭೂಮದ್ದರ ಸುಖ ಅಲ್ಲ, ಸುಖವೇ ಭೂಮ, ಭೂಮವೇ ಸುಖ. ಭೂಮ ಅಂದ್ರೆ ಪದವೇ ಹೊರತು ಭೂಮ ಅಂದ್ರೆ ಏನು ಅನಂತ ಅಂತ ಅರ್ಥ, ಅಪರಿಚ್ಛಿನ್ನ, ಇನ್ಫಿನಿಟಿವ. ಇಂಗ್ಲಿಷ್ ಇನ್ಫಿನಿಟಿವ್ ಅಂತ ಏನಂತ ಅಲ್ಲ. ಇನ್ಫೈನೈಟ್ ಅಂತ ಒಟ್ಟು ಅನಂತ ಅಪರಿಚ್ಛಿನ್ನ ವ್ಯಾಪಿ ಅಂದ್ರೆ ಇಲ್ಲಿ ಅಪರಿಚ್ಛಿನ್ನ ಅನಂತ ವ್ಯಾಪಿ ಅನ್ನೋದು ಗುಣ ಅಲ್ಲ, ವ್ಯಾಪಿಟ್ಟು ಗುಣ ಅಲ್ಲ, ಸ್ವರೂಪವನ್ನು ಹೇಳ್ತೀರಲ್ವ ಅನ್ನ. ಒಂದು ಪರಿಚ್ಛಿನ್ನವಾಗಿರ್ತಕ್ಕಂತಹ ಪಂಚಭೂತಗಳನ್ನು ಇಟ್ಕೊಂಡು ಇದು ಇದಿಲ್ಲ ಅಷ್ಟೇ ಹೇಳ್ತಿರೋದೇ ಹೊರತು ಅದಕ್ಕೊಂದು ಅದಿದೆ ಅಂತ ಯಾವ ಪದವಾದರೂ ಅಧ್ಯಾರೂಪದಿಂದಲೇ ಬರೋದೇ ಹೊರತು ಅಧ್ಯಾರೂಪದಿಂದಲೇ ಪದಪ್ರಯೋಗ ಆಗೋದೇ ಇಲ್ಲ. ಅದೇ ಸುಖ ಅನ್ನೋದೇ. ನನು ಭೂಮ್ನಃ ಪ್ರಿಯಸ್ಯ ಏಕತ್ವೇ ಅಸಂವೇದ್ಯತ್ವಾತ್ ಸ್ವರೂಪೇಣೀವ ನಿತ್ಯ ಸಂವೇದ್ಯತ್ವಾತ್ ನಿರ್ವಿಶೇಷಿತ ಇತಿ ನ ಇಂದ್ರಸ್ಯ ತದಿಷ್ಟಂ. ಇಂದ್ರನಿಗೆ ಇಷ್ಟ ಅಲ್ಲ, ಇಂದನು ನಾನು ಇಂದ್ರನಾಗಿದ್ದುಕೊಂಡು ಆ ಭೂಮಿಯ ಸುಖವನ್ನ ಅನುಭವಿಸಬೇಕು ಅಂದ್ಕೊಂಡಿದ್ದಾನೆ ಹೊರತು ಅದು ತ್ರಿಪುಟಿ ಇಲ್ಲದೇ ಇರುವ ಸ್ವರೂಪ ಅಂದ್ರೆ ಅದು ಇಂದ್ರನಿಗೆ ಇಷ್ಟ ಅಲ್ಲ ಅಂತ ಇದ್ದಾನೆ ಪ್ರಮುಖಿ. ಇಂದ ಸರ್ವಾಗಶ್ಚ ಲೋಕಾನಾಪ್ನೋತಿ ಸರ್ವಾಗಶ್ಚ ಕಾಮಾನ್ ಅದನ್ನ ಅಕ್ಷರಾರ್ಥ ಹೇಳ್ಕೊಂಡು ಬಂದಿದ್ದಾನೆ ಹೊರತು ಎಲ್ಲಾ ಲೋಕವು ನಂದಾಗತ್ತೆ ಎಲ್ಲಾ ಕಾಮವು ನಂದಾಗತ್ತೆ ಅಂದ್ಕೊಂಡಿದ್ದಾನೆ ಹೊರತು ಅಲ್ಲಿ ಪಡ್ಕೊಳ್ಳೋರು ಆಯ್ತು ಹೊರಡೋಯ್ತು ಅದ್ರಲ್ಲಿ ಯಾವುದು ಇಲ್ಲ. ಭೂಮ್ನಃ ಅಂದ್ರೆ ಭೂಮ ಸ್ವರೂಪಕ್ಕೆ ಪ್ರಿಯ ಅಂದ್ರೆ ಏಕತ್ವವಾದ ಪ್ರಿಯವೇ ಭೂಮ, ಭೂಮವೇ ಪ್ರಿಯ ಒಂದಾಗ್ಬಿಟ್ರೆ ಅದು ಸಂವೇದ್ಯವೇ ಇಲ್ಲ. ಸಂವೇದ್ಯ ಏನೋ ಫೀಲಿಂಗ್ ಆಗೋದು, ಗೊತ್ತಾಗೋದು, ಅದು ಅರಿವಾಗೋದು ಅನ್ನೋದು ಅಲ್ಲಿ ಇಲ್ಲ. ನಮ್ಗೆ ಅರಿವಾಗ್ಬೇಕು, ಹಾ ಇದನ್ನ ಸ್ಪಂಜ್ ಮುಟ್ಟಿದೆ, ಆ ಭಾಳ ಮೆತ್ತಿಗಿದೆ, ಹಾ ಇದನ್ನ ಸಂಗೀತ ಕೇಳಿದೆ ಭಾರಿ ಮೆಲೋಡಿ ಆಗಿದೆ, ಅದು ಖುಷಿ ಆಗುತ್ತೆ. ಮೆಲೋಡಿ ಆದ ಸಂಗೀತ ಕೇಳಿದೆ ಅಂದ್ರೆ ಖುಷಿ ಆಗುತ್ತೆ. ಒಳ್ಳೆ ರುಚಿ ರುಚಿಯಾದ ಆಹಾರ ತಿಂದ್ರೆ ಅಂದ್ರೆ ಖುಷಿ ಆಗುತ್ತೆ. ಏನು ತಿನ್ನೋದಿಲ್ಲ, ನೋಡೋದಿಲ್ಲ, ಕುಡಿಯೋದಿಲ್ಲ, ನೋಡೋದಿಲ್ಲ, ಏನೂ ಇಲ್ಲ, ಅದು ಆನಂದ ಅಂದ್ರೆ ಇದೇನ್ರಿ ಇದು? ಅದು ಇಂದ್ರಿಗೆ ಇಷ್ಟ ಅಲ್ಲನ್ರಿ. ಇಂದ್ರಿಗೆ ಏನಿಷ್ಟೋ ಅದನ್ನ ಕೊಡ್ಬೇಕಾ, ನಿಮ್ಗೆ ಏನಿಷ್ಟೋ ಅದನ್ನ ಇಂದ್ರಿಗೆ ಹೇಳ್ತೀರೋ ಅಂತ ಇದೆ ನೋಡಿ. ಪ್ರಿಯವು ಭೂಮ ಸ್ವರೂಪದ ಒಂದಾದದ್ದಾದರೆ ಅದು ಸಂವೇದ್ಯವಲ್ಲ ಅಂದ್ರೆ ಗೊತ್ತಾಗೋದಲ್ಲ, ಫೀಲಿಂಗ್ ಆಗೋದಲ್ಲ ಅಂತಾಗಿ ಸ್ವರೂಪದೊಡನೆ ಯಾವಾಗಲೂ ಸೇರ್ಕೊಂಡಿರೋದೇ ಕೂಡ್ಕೊಂಡು ಬೆಂಕಿಗೆ ಬಿಸಿ ಹೇಗೋ, ಸೂರ್ಯನಿಗೆ ಪ್ರಕಾಶ ಹೇಗೋ, ಹಾಗೆ ಇದು ಅಂತ ಅದು ಅದು ವಿಶೇಷವೇ ಇಲ್ಲ ಅಂತ ನಿರ್ವಿಶೇಷ ಅಂತಾಗಿ ಅದು ಇಂದ್ರಿಗೆ ಇಷ್ಟವಲ್ವಲ್ಲ. ಇಂದ್ರಿಗೆ ಯಾವ್ದು ಇಷ್ಟವೋ ಇಂದ್ರಿಗೆ ಏನ್ ಬೇಕೋ ಅದನ್ನೊಮ್ಮೆ ಕೊಡ್ಬೇಕಾಗಿರೋದು ಅಂತ ಪ್ರಶ್ನೆ. ನೀವು ಏನ್ ಹೇಳ್ತೀರಾ, ಇಂದನ ಏನ್ ಇಷ್ಟವೋ ಇಂದನ ಯಾವ್ದು ಬೇಕೋ ಅದು ಕೊಡ್ಬೇಕಾ, ಯಾವುದು ಸತ್ಯವೋ ಹಿತವೋ ಅದಕ್ಕೆ ಕೂಡ ಹೇಳ್ಬೇಕು. ನೀವು ಸತ್ಯ ಹಿತ ಇಂದನ ಇಷ್ಟ ಆಗಲ್ಲ, ಅಯ್ಯೋ ಇಲ್ಲಿ ಏನು ಇಲ್ಲ ಅಂತಾನೆ. ಸುಷುಪ್ತಿಯಂತೆಯೇ ನಾನು ಇಲ್ಲ, ಭೂತಗಳು ಇಲ್ಲ, ಎಂಥದ್ದು ಇಲ್ಲ, ಏನು ನಾ ಸುಖವೂ ಇಲ್ಲ ಅಂತಾನೆ. ಆ ಸ್ವರೂಪ ತೋರಿಸಿದ್ರೆ ಏನು ಇಲ್ಲ ಅಂತಾನೆ. ಈ ರೀತಿ ಸುಖ ದುಃಖವನ್ನು ತೋರಿಸಿ ಈ ಸುಖ ತಗೋ ಅಂತಂದ್ರೆ ಅದು ಅನಿತ್ಯವಾಗತ್ತೆ, ಬಂದು ಹೋಗಿ ಮಾಡಿದ್ರೆ ವಿಕಾರವಾಗತ್ತೆ. ಸಂಪ್ರತಿ ಆತ್ಮಾನಂ ಅಯಮಹಮಸ್ಮೀತಿ ನೋಯೇವ ಇಮಾನಿ ಭೂತಾನಿ ನೋಯೇವ ಇಮಾನಿ ಭೂತಾನಿ ವಿನಾಶಮೇವ ಅಪೀತೋ ಭವತಿ ವಿನಾಶಮೇವ ಅಪೀತೋ ಭವತಿ ನಾಹಮತ್ರ ಭೋಗ್ಯಂ ಪಶ್ಯಾಮಿ ನಾಹಮತ್ರ ಭೋಗ್ಯಂ ಪಶ್ಯಾಮಿ ಇತ್ಯುಕ್ತತ್ವಾ ಇತ್ಯುಕ್ತತ್ವಾ ಇಂದ್ರ ಅಯ್ಯೋ ದೈವಾನ ಇಲ್ಲೇ ಇಲ್ಲ ಇಲ್ಲಿ ಈಗ ಸಂಪ್ರತಿನೇ ಇನ್ ದಿಸ್ ಟೈಮ್ ಈ ಟೈಮಲ್ಲಿ ಈ ಸಮಯದಲ್ಲಿ ನನ್ನನ್ನು ನಾನು ಅರಿತಾ ಇಲ್ಲ ಸ್ವಾಮಿ, ಬೇರೆದನ್ನಿರಲಿ ನಾನಿದ್ದೀನಿ ಅಂತ ನಂಗೆ ಅನ್ಸೋಲ್ಲ ಆ ಸುಶುಪ್ತಿಯಲ್ಲಿ. ಎಂತ ಅದೇ ಆನಂದ, ನಾನಿದೆಯಾ ನಂಗೆ ಆನಂದ ಆಗತ್ತಾ ಆಗ್ಬೇಕಾ, ಅದಿಷ್ಟ ನಾನು ಇದ್ಕೊಂಡು ನಾನು ಆನಂದ ಅನುಭವಿಸೋದು ಮಜಾ. ನಾನಿದ್ದೀನಿ ಏನೋ ಅರಿವೇ ಇಲ್ಲ, ಏನ್ರಿ ಇದು, ಅಯಮಹಮ ಇಂಥವನಾಗಿದ್ದೀನಿ ಅಂತ ಅದೂ ಅರಿವಿಲ್ಲ. ಈ ಭೂತಗಳು ಅಂತೂ ಇಲ್ಲ. ನಾ ಒಂದ್ ಮಂಟ್ ವಿನಾಶಮೇವ ಅಂದ್ರೆ ವಿನಾಶಮೇವ ಅಂತ ವಿನಾಶದಂತೆ ಒಂದಾಗಿರುತ್ತೆ. ನಾನಿಲ್ಲಿ ಏನು ಖುಷಿಯನ್ನ ಸಂತೋಷವನ್ನ ಆನಂದವನ್ನ ಅನುಭವಿಸ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತ ಈ ರೀತಿಯ ಹೇಳ್ಬಿಟ್ಟಿರೋದ್ರಿಂದ ನೀವು ಹೇಳ್ತಿರೋದು ಅವನಿಗೆ ಇಂದನಿಗೆ ಇಷ್ಟ ಅಲ್ಲ
ಇನ್ನಿಗೆ ಇಷ್ಟ ಇಲ್ಲ, ಇನ್ನಿಗೆ ಇಷ್ಟ ಅಲ್ಲ. ಇನ್ನಿಗೆ ಇಷ್ಟ ಅಲ್ಲ ಅಂತ ಅವನಂತಾನೆ. ಇನ್ನಿಗೆ ಇಷ್ಟ ಇಲ್ಲ ಹೌದು, ಇನ್ನಿಗೆ ಇಷ್ಟ ಅಲ್ಲ ಅಲ್ಲ. ಇನ್ನಿಗೆ ಗೊತ್ತಾದ ಮೇಲೆ ಇಷ್ಟ ಹೌದು ಅನ್ನೋ ಗೊತ್ತಾಗತ್ತೆ. ಇನ್ನಿಗೆ ಗೊತ್ತಾಗದೆ ಇದ್ರೆ ಇಷ್ಟ ಅಲ್ಲ ಅನ್ನೋಕ್ಕಾಗಲ್ಲ. ಇಷ್ಟ ಇಲ್ಲ ಅನ್ನಬಹುದು, ಹಿಂದೆ ಅದನ್ನ ಇಷ್ಟಪಡದೇ ಇರಬಹುದು, ಆದ್ರೆ ಇಷ್ಟವಲ್ಲ ಅನ್ಬೇಡಿ. ಇಷ್ಟವಲ್ಲ ಅಂತ ಯಾವಾಗ ಆಗೋದು? ಗೊತ್ತಾದ್ಮೇಲೆ ಇಷ್ಟವಲ್ಲ ಅಂತ ಕೇಳಿ. ಯಾವಾಗ ಇಷ್ಟವಲ್ಲ ಅಂದ್ರೆ ಓ ಇದೇ ಪರಮಾರ್ಥ ಆದ್ಮೇಲೆ ಇಷ್ಟವಲ್ಲ ಅಂತ ಬರೋಲ್ಲ ಅಂತಾರೆ. ಈಗ ಇಷ್ಟವಿಲ್ಲ ಅಂತ ಅನ್ಬಹುದು, ಆ ತರ ಇಷ್ಟ ಇಲ್ಲ ಸ್ವಾಮಿ ನನಗೆ. ನಾನು ನನ್ನ ಶಶಿದೇವಿ ರಂಬೆ ಊರ್ವಶಿ ಮೇನಕಾ ಅಕ್ಷರ ಎಲ್ಲಾರ ಜೊತೆ ನಾನು ವಿಹಾರ ಮಾಡ್ತೀನಲ್ಲ, ಆ ತರಹ ಮಜಾ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದನ್ನು ಕೊಡ್ಸೋ ಪ್ರಜಾಪತಿ ಹೊರಟಿಲ್ಲ. ಆ ಆನಂದ ಇಲ್ಲಿ ಸಿಗೋದಲ್ಲ ಅದು. ತದ್ದಿ ಇಂದ್ರಸ್ಯ ಇಷ್ಟಂ, ತದ್ದಿ ಇಂದ್ರಸ್ಯ ಇಷ್ಟಂ, ಭೂತಾನಿ ಚ ಆತ್ಮಾನಿ ಚ ಜಾನಾತಿ, ಯದ್ ಭೂತಾನಿ ಚ ಆತ್ಮಾನಿ ಚ ಜಾನಾತಿ, ಅಪ್ರಿಯಂ ಕಿಂಚಿತ್ ವೇತ್ತಿ, ನಚ ಅಪ್ರಿಯಂ ಕಿಂಚಿತ್ ವೇತ್ತಿ, ಸರ್ವಾಂಶ ಲೋಕಾನಾತ್ಮೋತಿ ಸರ್ವಾಂಶ್ಚ ಕಾಮಾನ್, ಸರ್ವಾಂಶ್ಚ ಲೋಕಾನಾತ್ಮೋತಿ ಸರ್ವಾಂಶ್ಚ ಕಾಮಾನ್ ಏನ ಜ್ಞಾನೇನ. ಇಷ್ಟ ಪೂರ್ವಪಕ್ಷ ಹೇಳ್ತಿರೋದು, ಯಾವ ಜ್ಞಾನದಿಂದ ಎಲ್ಲ ಲೋಕವನ್ನು ಪಡ್ಕೊಳ್ತಾನೋ, ಎಲ್ಲ ಕಾಮಗಳನ್ನು ಪಡ್ಕೊಳ್ತಾನೋ ಅದರಿಂದ ಇಷ್ಟವೇ. ಹೇಗೆ ಈ ಎಲ್ಲ ಭೂತಗಳು ಇದೆಲ್ಲ ಇದ್ದಾರೆ, ಈ ಅಸುರೆಲ್ಲ ಇದ್ದಾರೆ, ರಾಕ್ಷಸರೆಲ್ಲ ಇದ್ದಾರೆ, ದೇವತೆಗಳೆಲ್ಲ ಇದ್ದಾರೆ, ಮನುಷ್ಯರು ಇದ್ದಾರೆ, ಪಂಚಭೂತ ಎಲ್ಲ ಭೂತಗಳು ಇದ್ದಾರೆ, ಮತ್ತು ನನಗೆ ಯಾರು ಅಪ್ರಿಯವಾಗಲ್ಲ, ನನಗೆ ಯಾರು ನನ್ನ ತೊಂದರೆ ಮಾಡೋರಿಲ್ಲ, ಮಾಡೋಕ್ಕಾಗೋದಿಲ್ಲ, ನಾನು ಸುಪ್ರೀಂ, ನಾನು ಬಹಳ ದೊಡ್ಡ ರಾಜ, ನಾನು ಮಹಾಪ್ರಭಾವಶಾಲಿ, ನಾನು ಮುಟ್ಟಕ್ಕಾಗಲ್ಲ ಅಂದ. ಆ ರೀತಿಯಾಗಿ ನನ್ನ ಅಪ್ರಿಯವಾದರೂ ಕಿಂಚಿತ್ತೂ ನಾನು ಅರಿಯೋದಿಲ್ಲ ಅನ್ನೋದಕ್ಕೆ ಇಂದ್ರನ ಇಷ್ಟವೇ ಹೊರತು ಎಲ್ಲ ಇದ್ಕೊಂಡು ಅಸುರರು ರಾಕ್ಷಸರು ದೇವತೆಗಳು ಮನುಷ್ಯರು ಪಂಚಭೂತಗಳು ಎಲ್ಲ ವಿಷಯಗಳು ಇದ್ಕೊಂಡು ನಂಗೆ ಅಪ್ರಿಯ ಬರಬಾರ್ದು. ಹಾಗೆ ನಾನು ಒಳ್ಳೆ ಇದ್ದ ತಣ್ಣಗಿರುವಂಥ ಐಸ್ ಕ್ರೀಮ್ ತಿಂದರೂ ಕೂಡ ಹಲ್ಲು ನೋವಬಾರ್ದು, ತಿನ್ನಬೇಕು, ಹಲ್ಲು ನೋವೋದು ನಾಲಿಗೆ ಜುಮ್ಮನ ಆಗಬಾರ್ದು. ಐಸ್ ಹಾಕೊಂಡ್ರೆ ಹಲ್ಲೆಲ್ಲ ಜುಮ್ಮನತೆ, ಆದ್ರೆ ಪ್ರಯೋಜನ ಇಲ್ಲ. ಐಸ್ ಹಾಕೋಬೇಕು, ಜುಮ್ಮನಬಾರ್ದು, ಜುಮ್ಮಡಿಗೆ ಬರ್ತಾರೆ ಅದ. ಹ್ಞೂ ಅದಿಷ್ಟು ಹ್ಞೂ ಅಗ್ನಿ ಮುಟ್ಟಿದ್ರು ಕೂಡ ಬಿಸಿ ಆಗಬಾರ್ದು, ಏನು ಆಗ್ಬಾರ್ದು, ದುಃಖವೇ ಆಗಬಾರ್ದು. ಅಪ್ರಿಯವಾದದ್ದು ಕಿಂಚಿನ ನವೇತಿ, ಕೆಪ್ಪ ಏನನ್ನೂ ನಾನು ಅರಿಯೋದಿಲ್ಲ ಅನ್ನೋದು ಇಂದ್ರನಿಗೆ ಇಷ್ಟ. ಹಾಗಿದ್ರು ಎಲ್ಲ ಲೋಕಗಳನ್ನು ಎಲ್ಲ ಕಾಮವನ್ನು ಪಡಿಬೇಕು ಅಂತ. ಈಗಂತಾರೆ ಭಾಷಿಕಾರರು, ಹೌದು ಸತ್ಯಮೇತದ ಇಷ್ಟಮಿಂದ್ರಸ್ಯ, ಸತ್ಯಮೇತದ ಇಷ್ಟಮಿಂದ್ರಸ್ಯ, ನಿಜ ಇಂದ್ರನಿಗೆ ಇಷ್ಟ ಇರಬಹುದು, ಆದ್ರೆ ಇಂದ್ರನಿಗೆ ಹಿತ ಅಲ್ಲ ಇದು. ಮುಂದೆ ಇಮಾನಿ ಭೂತಾನಿ ಮತ್ತೋ ಅನ್ಯಾನಿ, ಇಮಾನಿ ಭೂತಾನಿ ಮತ್ತೋ ಅನ್ಯಾನಿ, ಲೋಕಾಃ ಕಾಮಾಶ್ಚ ಸರ್ವೇ ಮತ್ತೋ ಅನ್ಯೇ, ಲೋಕಾಶ್ಚ ಕಾಮಾಶ್ಚ ಸರ್ವೇ ಮತ್ತೋ ಅನ್ಯೇ, ಅಹಮೇಷಾಂ ಸ್ವಾಮಿ, ಅಹಮೇಷಾಂ ಸ್ವಾಮಿ. ಇಂದ್ರನಿಗೆ ಇಷ್ಟ ಹೌದು, ಆದರೆ ಇಂದ್ರಸ್ಯ ಹಿತಂ, ಇಂದ್ರನಿಗೆ ಹಿತ ಅಲ್ಲ ಅಂತ ಇದ್ದಾರೆ ಭಾಷಿಕಾರರು. ಇಂದ್ರನಿಗೆ ಇಷ್ಟ ಇರ್ಬೋದು, ಏನೋ ಈ ಎಲ್ಲಾ ಭೂತಗಳು ನನಗಿಂತ ಬೇರೆಯಾಗಿವೆ, ಈ ಎಲ್ಲ ಲೋಕಗಳು ಎಲ್ಲ ಕಾಮಗಳು ಕೂಡ ನನಗಿಂತ ಬೇರೆಯಾಗಿದೆ, ಬೇರೆಯಾಗಿದೆಯಲ್ಲ, ನನ್ನ ಕಂಟ್ರೋಲಲ್ಲಿ ಇದೆ, ನಾನು ಇದಕ್ಕೆಲ್ಲ ಸ್ವಾಮಿ, ನಾನು ಯಾವಾಗ ಬೇಕಾದರೂ ಮಜಾ ಮಾಡ್ಬೋದು, ಅನುಭವಿಸ್ಬೋದು, ಸಂತೋಷ ಪಡ್ಬೋದು, ನಾನು ಬೇಕಾದಾಗ ಬರಬೇಕು, ಬೇಡವಾದಾಗ ಹೋಗ್ಬೇಕು, ಯಾವಾಗಲೂ ಇದೆ, ಎಲ್ಲರೂ ಇಲ್ಲೇ ಇದ್ಬಿಟ್ರೆ ನಂಗೆ ಇಷ್ಟ ಆಗಲ್ಲ, ನನಗೆ ನಿದ್ದೆ ಬರ್ತಾ ಇದೆ, ನಮ್ಗೆ ಇದಾಗ ಎಲ್ಲ ಹೋಗ್ರಿ ನೀವು, ಅದೇ ಹೋಗ್ಬೇಕು, ನಂಗೆ ಯಾವಾಗ ಬೇಜಾರಾಗುತ್ತೋ ಎಲ್ಲ ಬರ್ರಿ ಇಲ್ಲ ಬರಬೇಕು, ಬೇಜಾರಾದಾಗಲ್ಲ ಬರ್ಬೇಕಂತೆ, ಇವನಿಗೆ ಯಾರು ಇಷ್ಟು ಇದೆ ಹೋಗ್ಬಿಡ್ಬೇಕಂತೆ. ಆಮೇಲೆ ಅಪ್ರಿಯವಾದ ಬರಲೇಬಾರ್ದು, ಸುಸ್ತು ಆಗಲೇಬಾರ್ದಂತೆ, ಏನು ಆಗಲೇಬಾರ್ದು, ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಇದು ಇಂದ್ರನ್ ಮಾತ್ರ ಅಲ್ಲ, ಪ್ರಪಂಚದವರಿಗೆಲ್ಲ ಹೀಗೆ ಇರೋದು ಸ್ವಭಾವ. ಇದು ಇಂದ್ರನಿಗೆ ಇಷ್ಟ ಹೌದು ನಿಜ, ಆದರೆ ಇದು ಇಂದ್ರನಿಗೆ ಹಿತ ಅಲ್ಲ ಅಂದ ಭಾಷಿಕಾರರು. ಯಾಕೆ ಅಂದರೆ ಅವನು ಭೋಗವನ್ನು ಅನುಭವಿಸಿದಷ್ಟು ಪುಣ್ಯವನ್ನು ಕಳ್ಕೊಳ್ತಾನೆ, ಮತ್ತು ಸರ್ವೇಂದ್ರಿಯಾಣ ಜಲಯಂತಿ ದೇಹ, ಇಂದ್ರಿಯ ಸಾಮರ್ಥ್ಯವೆಲ್ಲ ಕುಗ್ಗತ್ತೆ, ಭೋಗ ಅನುಭವಿಸಿದಷ್ಟು ರೋಗಾದಿಗೂ ಹೆಚ್ಚಾಗತ್ತೆ. ಆಮಯ ಸಾಮಯ ಭೋಗ ಅಂತ ಕಾಯಿಲೆಗಳನ್ನ ಕೂಡ್ಕೊಂಡು ಹೋಗಲು ಭೋಗಗಳು. ಹಿತ ಯಾವ್ದು ಹಾಗಾದ್ರೆ ಇಂದ್ರಕ್ಕೆ, ಇಂದ್ರನಿಗೆ ಹಿತಂಚ ಇಂದ್ರಸ್ಯ ಪ್ರಜಾಪತಿ ವಕ್ತವ್ಯಂ, ಹಿತಂಚ ಇಂದ್ರಸ್ಯ ಪ್ರಜಾಪತಿ ವಕ್ತವ್ಯಂ. ಪ್ರಜಾಪತಿ ಆದವನು ಏನ್ ಮಾಡ್ಬೇಕು, ಇಂದ್ರನಿಗೆ ಹಿತವನ್ನು ಹೇಳ್ಬೇಕೆ ಹೊರತು ಪ್ರಿಯ ಮಾಡಬಾರ್ದಪ್ಪ. ಮಕ್ಕಳಿಗೆ ಇನ್ ಓದ್ಬೇಡ, ಬರಿಬೇಡ, ಆಟ ಆಡು, ಚೇಷ್ಟೆ ಮಾಡುವುದು ಅದು ಹಿತ, ಆದ್ರೆ ಅದು ಪ್ರಿಯ, ಅದು ಪ್ರಿಯ ಅವರಿಗೆ, ಅದು ಹಿತವೋ ಮಕ್ಕಳಿಗೆ? ಅದು ಪ್ರಿಯ ಏನೋ, ನೀನು ಓದ್ಬೇಡ, ಬರಿಬೇಡ, ಆಟ ಆಡು, ಗೂಳಿ ಗುಂಗೆಗೆ ಇರು, ಮಜಾ ಮಾಡ್ತಾ ಇರು, ಚೇಷ್ಟೆ ಮಾಡ್ತಾ ಇರು ಅಂದ್ರೆ ಅದವ್ರಿಗೆ ಪ್ರಿಯ, ಅದೇ ಅದ್ರ ಹಿತ ಅಲ್ಲ. ಆದ್ರೆ
ನೋಡು ಆಟ ಆಡುವಾಗ ಒಂದು ಅರ್ಧ ಗಂಟೆ ಆಟ ಆಡು, ಒಂದು ಗಂಟೆ ಆಡು, ಆದರೆ ನೀನು ಓದ್ಬೇಕು, ಹಾಗೆ ಬರೀಬೇಕು, ವಿದ್ಯಾವಂತನಾಗ್ಬೇಕು, ನೀನ್ ದೊಡ್ಡವನಾಗ್ತೀಯ, ನೀನ್ ವಿವೇಕಿ ಆಗ್ಬೇಕು, ವಿನೀತನಾಗಿರ್ಬೇಕು, ಸಭ್ಯನಾಗಬೇಕು, ನೀನ್ ಮೊದಲೇ ಸಚ್ಚಾರಿತ್ಯ ಕೂಡ್ಕೊಂಡಿರ್ಬೇಕು ಅಂತ ಹೇಳಿ ತಂದೆ ತಾಯಿ ಅಪೇಕ್ಷೆ ಪಡ್ತಾನೆ. ಅದರಿಂದ ಕೂಡ್ಕೋಬೇಕಾದ್ರೆ ಅವನಿಗೆ ಶಿಕ್ಷೆ ಕೊಡ್ಬೇಕು, ಅವನಿಗೆ ಶಿಕ್ಷಣ ಮಾಡಲೇಬೇಕು. ಅದು ಅವ್ರಿಗೆ ಪ್ರಿಯವಲ್ಲವಾದರೂ ಹಿತವಾದ್ದರಿಂದ ಅದನ್ನು ಪಡ್ಕೊಳ್ಳಬೇಕು. ಹಾಗೆ ಇಂದ್ರನಿಗೆ ಇಡೀ ಪ್ರಿಯವಾಗಿರ್ಬೋದು, ಪ್ರಿಯವಾದದ್ದನ್ನು ಕೊಡಕ್ ಹೊರಟಿಲ್ಲ ಇಂದ್ರ ಪ್ರಜಾಪತಿ, ಹಿತವಾದದ್ದನ್ನು ಕೊಡಕ್ ಹೊರಟಿದ್ದಾನೆ ಪ್ರಜಾಪತಿ. ಇಂದಿನ ಪ್ರಿಯ ಬೇರೆ, ಹಿತ ಬೇರೆ. ಲೋಕದಲ್ಲೂ ಕಂಡಿದ್ದಿಲ್ಲ, ನಮಗೆ ಜ್ವರ ಬಂದಾಗಲೂ ಈ ಮೊಸರು ಉಪ್ಪಿನಕಾಯಿ ಈ ಎಣ್ಣೆ ಪದಾರ್ಥ ಚಕ್ಕಲಿ ಕೊಡಬೇಡ ಉಂಡೆ ತಿನ್ನಕ್ಕೆ ಇಷ್ಟ, ಆದ್ರೆ ತಿಂದ್ರೆ ಒಂದಕ್ಕೆ ಉಳ್ಬಣ ಆಗತ್ತೆ. ಇನ್ನೂ ಆಗಿಲ್ಲ, ನಮಗೆ ಶುಗರ್ ಬಂದಾಗ ಜಿಲೇಬಿ ಇಷ್ಟ. ನಿನ್ನೆ ಚೌಲದಲ್ಲಿ ಜಿಲೇಬಿ ಮಾಡಿದ್ರು, ಮೊನ್ನೆ ತುಂಬ ಚೆನ್ನಾಗಿತ್ತು, ಇದಾಯ್ತು. ಅವನು ಚೂರು ಹಾಕ್ತೀನಿ ಮಾವ, ಚೂರು ಹಾಕ್ತೀನಿ ನಮ್ಮ ಅಕ್ಕನ ಮಗ. ನಾನಂದೆ ಆಯ್ತಪ್ಪ, ಅವನು ತುದಿ ಚೂರು ಒಂದು ಇಂಚು ಮಾತ್ರ ಮುರಿದು ಹಾಕು ಅಂತಂದೆ. ಹಾಕಿದ, ತಿಂದೆ, ಭಾಳ ಚೆನ್ನಾಗಿತ್ತು, ಆಸೆ ಆಯ್ತು. ಆದರೆ ಇನ್ನೊಂದು ಕಡೆ ವಾರನ್ ಮಾಡ್ತಾ ಇದೆ, ಹುಷಾರ್ ಹುಷಾರ್, ಡೋಂಟ್ ಈಟ್ ಇಟ್, ತಿನ್ಬೇಡ ತಿನ್ಬೇಡ, ತಿಂದ್ರೆ ಎಲ್ಲ ಮೂರ್ ಮೂರಾಗ ಕಾಣ್ತಾರೆ, 300 ಆಗತ್ತೆ, 400 ಆಗತ್ತೆ ಅಂತ ಅಂತ ಇದೆ ಇನ್ನೊಂದು ಮನಸ್ಸು. ಒಂದ್ ಮನಸ್ಸು, ಹೇ ತಿನ್ನೋ, ಚೂರು ತಿನ್ನೋ, ಚೆನ್ನಾಗಿದೆ ಕಡೋ, ಬಹಳ ಚೆನ್ನಾಗಿದೆ ಕಡೋ ಅಂತ ಒಂದ್ ಮನಸ್ಸು ಅಂತ ಇದ್ದೆ. ಇನ್ನೊಂದು ಮನಸ್ಸು, ಲೇ 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 ಲೇ, ಹುಷಾರ್ ಹುಷಾರ್, ಡೋಂಟ್ ಚಿಟ್ ಡೋಂಟ್ ಚಿಟ್ ಅಂತ, ಬಿಟ್ಬೇಡ ಬಿಟ್ಬೇಡ ಅಂತ ಇದೆ. ಇನ್ನೊಂದು, ಹೇ ಒಂದ್ ಒಂದ್ ಪೀಸ್ ಜಾಸ್ತಿ ತಗೊಂಡ್ರೆ ಆಯ್ತು ಕಣ, ಇನ್ನೊಂದು ಮಾತ್ರೆ ಜಾಸ್ತಿ ತಗೊಂಡ್ರೆ ಆಯ್ತು, ತಿನ್ಬಿಡ ತಿನ್ಬಿಡ ಅಂದೆ. ಒಂದ್ ಪೀಸ್ ಜಾಸ್ತಿ ತಗೊಂಡ್ಬಿಡುದಂತೆ, ಏ ಕೆಟ್ಟ ಬುದ್ಧಿ ನೋಡಿ ಇವ್ರು ಹೇಳ್ಕೊಡೋದು, ಇನ್ನೊಂದು ಮಾತ್ರೆ ಜಾಸ್ತಿ ತಗೊಂಡ್ಬಿಡು, ತಿನ್ಬಿಡು, ಏನಿಲ್ಲ ಇನ್ನೇನು. ಯಾಕೆಂದ್ರೆ ಮುಂದಿನ ಜನ್ಮದಲ್ಲಿ ಯಾರು ನಿಮ್ ಜಿಲೇಬಿ ಹಾಕಲ್ಲ, ಪ್ರಾಣ ಜನ್ಮನೇ ಜನ್ಮನೇ, ಎಲ್ಲಾ ಜನ್ಮಕ್ಕೂ ಪ್ರಾಣ ಬಂದೇ ಬರುತ್ತೆ. ಅಂದ್ರೆ ಜಿಲೇಬಿ ಕೊಡ್ತಾರೆ ಏನ್ ಗ್ಯಾರಂಟಿ ಅಲ್ವಾ? ಮುಂದಿನ ಜನ್ಮದಲ್ಲಿ ಏನೋ ಪ್ರಾಣಿಯಾಗಿಯೋ ಪಶು ಪಕ್ಷಿಯಾಗಿ ಏನೋ ಹೊರಟ್ಬಿಟ್ರೆ ಯಾರು ನಮ್ಮನ್ನು ಊಟಕ್ಕೂ ಕರೆಯಲ್ಲ, ಜಿಲೇಬಿ ಕೊಡಲ್ಲ, ಚಪ್ಪಾಕಲಿ ಕೊಡಲ್ಲ. ಪ್ರಾಣ ಮತ್ತೆ ಬಂದೇ ಬರುತ್ತೆ, ಪ್ರಾಣ ಮೇಲೆ ಪ್ರೀತಿ ಇಡ್ಬೇಡ. ಯಾಕೆ ಪ್ರಾಣ ಮೇಲೆ ಪ್ರೀತಿ ಇಟ್ಟರೆ ಏನು ಪ್ರಯೋಜನ ಇಲ್ಲ, ಪ್ರಾಣ ಏನು ಹೋಗೋದಿಲ್ಲ, ಇದಿಲ್ಲ, ಇದ್ದೇ ಇರುತ್ತೆ. ಅದರಿಂದ ಪ್ರಾಣ ದಯೆ ತೋರಿಸ್ತೀನಿ, ಊಟ ಉಪಚಾರ ಚೆನ್ನಾಗಿ ಮಜಾ ಮಾಡೋ ಅಂದ್ಬಿಡ್ತೆ. ಯಾವ್ದಾ ಸಿಕ್ಸ್ತ್ ಇನ್ನೊಂದು ಮನಸ್ಸು, ಹೌದಾ, ಒಂದ್ ಮನಸ್ಸು ಹೇಳುತ್ತೆ, ಲೇ ಲೇ, ಕಣ್ಣು ಹೋಗತ್ತೆ, ಕಿಡ್ನಿ ಹೋಗತ್ತೆ, ಬಿದ್ದ್ಬಿಡ್ದಿಯಾ, ತಲೆ ತಿಂದು ಬಿದ್ದ್ಬಿಡ್ದಿಯಾ, ತಿನ್ಬೇಡ ಅನ್ನತ್ತೆ. ಯಾರ ಮಾತು ಕೇಳೋಣಮ್ಮ, ಇನ್ ಮಾತು ಕೇಳೋಣ, ಅವನ್ ಮಾತು ಕೇಳೋಣ, ಆಯ್ತು ಕೂಡ, ಅವ್ನು ತುಂಬ ಬೈತಾ ಇದ್ದಾನೆ ಕೂಡ, ಬೇಡ ಹಾಕೋಣ, ಸುಮ್ಮನೆ ಇದ್ಬೇಡ, ಹಾಕ್ಬೇಡ ಹಾಕೋಣ ಅಂತ ಹೇಳಿ ಯಾರೋ ಹ್ಯಾಪ್ ಮೋರ ಹಾಕೊಂಡು ಬೇಡ ಅಂತ ಇಟ್ಕೋಬೇಕು. ಹ್ಯಾಪ್ ಮೋರೆಯಿಂದ ಬಿಡಬೇಕೆ ಹೊರತು ಸಂತೋಷದಿಂದ ಬಿಡೋಕ್ಕಾಗಲ್ಲ. ಹಾ, ಏನ್ ಮಾಡ್ತಾರೆ ಹ್ಯಾಪ್ ಮೋರೆ. ಹಿತಂಚ ಹಿಂದಸ್ಯ ಪ್ರಜಾಪತಿ, ಈ ಹಿಂದನಿಗೆ ಯಾವ್ದು ಹಿತವೋ ಅದನ್ನು ಹೇಳ್ಬೇಕು ಪ್ರಜಾಪತಿ. ವ್ಯೋಮವತ್ ಅಶರೀರಾತ್ಮತಯಾ, ವ್ಯೋಮವತ್ ಅಶರೀರಾತ್ಮತಯಾ, ಸರ್ವಭೂತ ಲೋಕ ಕಾಮಾತ್ಮತ್ವೋಪಗಮೇನ, ಸರ್ವಭೂತ ಲೋಕ ಕಾಮಾತ್ಮತ್ವೋಪಗತೆ, ಯಾ ಪ್ರಾಪ್ತಿ, ಯಾ ಪ್ರಾಪ್ತಿ, ಹಿತಮಿಂದ್ರಾಯ ವಕ್ತವ್ಯಂ, ತದ್ ಹಿತಮಿಂದ್ರಾಯ ವಕ್ತವ್ಯಂ ಇತಿ ಪ್ರಜಾಪತಿ ಅಭಿಪ್ರೇತಂ, ಪ್ರಜಾಪತಿನ ಅಭಿಪ್ರೇತಂ. ವ್ಯೋಮವತ್ ಆಕಾಶದಂತೆಯೇ ಅಶರೀರನಾಗು ನೀನು, ಇನ್ನು ಪಾಂಚಭೌತಿಕ ಶರೀರ ಬೇಡ, ಇವನು ಪರಿಚ್ಛಿನ್ನವಾದ ಕೈಕಾಲು ತಲೆ ಕಾಡುವಂತಹ ಶರೀರವನ್ನಬೇಡ, ಆಕಾಶದೊಂದಿಗೆ ಸರ್ವಗತವು ನಿತ್ಯವೂ ಆಗಿರ್ತಕ್ಕಂತಹ ಅಶರೀರ ರೂಪದಿಂದ ಇದ್ಕೊಂಡು ಎಲ್ಲಾ ಭೂತಗಳೂ ನಾನೇ, ಎಲ್ಲ ಲೋಕಗಳೂ ನಾನೇ, ಎಲ್ಲ ಕಾಮವೂ ನಾನೇ ಅಂತ ಆ ರೀತಿ ತಿಳ್ಕೊಳ್ಳೋದ್ರ ಮೂಲಕ ಎಲ್ಲವೂ ಆಗೋದೇನಿದೆ ಆಗ್ಬಿಟ್ಟಿದೆ ಆಲ್ರೆಡಿ, ನೀನು ಅಜ್ಞಾನದಿಂದ ಆಗಿಲ್ಲ ಅಂತ ಅನ್ಕೊಂಡಿದೀಯ ಹೊರತು, ನೀನ್ ಪಡ್ಕೊಳ್ದೇ ಇರೋ ಲೋಕ ಇಲ್ಲ, ಪಡ್ಕೊಳ್ದೇ ಇರೋ ಕಾಮ ಇಲ್ಲ, ಪಡ್ಕೊಳ್ದೇ ಇರೋ ಫಲಾನು ಇಲ್ಲ, ಎಲ್ಲ ಪಡ್ಕೊಂಡ್ಬಿಟ್ಟಿದ್ಯಾ. ನಿನ್ನ ಸ್ವರೂಪ ಅಂಥದ್ದು, ನೀನು ಆಕಾಶವ ಸರ್ವಗತಶ್ಚ ನಿತ್ಯ, ಆಕಾಶದಂತೆ ಸರ್ವಗತನು ನಿತ್ಯನೂ ವ್ಯಾಪಕನಾಗಿರ್ತಕ್ಕಂಥದ್ದರಿಂದ ಆ ರೀತಿ ಪಡ್ಕೊಳ್ಳೋದು ಏನಿದೆ ಅದು ಇಂದ್ರನಿಗೆ ಹಿತ ಅಂತ ಅಪ್ಪ ಯೋಚನೆ ಮಾಡಿದ್ದಾನೆ. ಅಪ್ಪ ಯಾರು? ಪ್ರಜಾಪತಿ. ಪ್ರಜಾ ಇದು ಇಂದ್ರನಿಗೆ ಹಿತ, ಇದನ್ನು ಇಂದ್ರನ್ ಕೊಡಿಸ್ಬೇಕು ಅಂತ ಹೇಳಿ ಆ ರೀತಿ ಪ್ರಜಾಪತಿ ಯೋಚನೆ ಮಾಡಿದ್ದಾನೆ ಹೊರತು, ನೀನು ದೇವೇಂದ್ರನಾಗೆ ಇದ್ಕೊಂಡು ಈ ರಂಭೆಯವರು ಶಚಿಪತಿ ಎಲ್ಲ ಇಟ್ಕೊಂಡು ಅವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದು, ಒಳ್ಳೆ ಊಟೋಪಚಾರ ಮಾಡಿಸ್ಕೊಂಡಿರೋದು, ಅದು ನಿನಗೆ ಯಾವತ್ತಿಗೂ ಹಿತ ಅಲ್ಲ. ಅದು ಎಷ್ಟು ತಿಂದರೂ ಕೂಡ ಅದು ಉಪ್ಪು ನೀರು ಕೊಡೋ ಹಾಗೆ, ಉಪ್ಪು ನೀರು ಕೊಡೋ ಹಾಗೆ ಜಾಸ್ತಿ ಬಾಯಾರಿಕೆ ಜಾಸ್ತಿ ಆಗುತ್ತೆ ಹೊರತು ಉಪ್ಪು ನೀರಲ್ಲಿ ಬಾಯಾರಿಕೆ ಆಡುವಲ್ಲ. ಹಾಗೆ ನಜಾತು ಕಾಮಕಾಮಾನ ಉಪಭೋಗಿ, ಕಾಮಗಳು ಉಪಭೋಗದಿಂದ ಶಾಂತ ಆಗೋಲ್ಲ. ಬೆಂಕಿಗೆ ತುಪ್ಪ ಹಾಕದಂಗೆ ಆ ಕಾಮ ಉರಿಯತ್ತೆ ಹೊರತು
ಕಾಮ ಅಡಗೋದಿಲ್ಲ. ಆದ್ರಿಂದ ಕಾಮಕ್ಕೆ ಮೂಲಭೂತವಾದ ಅಜ್ಞಾನ ಕಿತ್ಹಾಕ್ಬಿಡು, ಅವಿದ್ಯೆ ತೆಗೆದುಹಾಕ್ಬಿಡು, ಎಲ್ಲವೂ ನಾನು ಆಗಿದ್ದೀನಿ ಅಂತ ಗುರುತಿಸ್ಕೋ. ಹಾ ಬಂದ್ರಾ, ಬನ್ನಿ ಕೂತ್ಕೊಳ್ಳಿ, ನೀ ಆಲ್ರೆಡಿ ಆಗಿರೋನೆ, ನೀ ಸರ್ವಾತ್ಮನು ಸರ್ವಭೂತನು ಸಮಸ್ತ ಸ್ವರೂಪದವನು ಆಗಿದೆಯಾ? ಅಷ್ಟೇ ಇಲ್ಲ, ಎಲ್ಲವೂ ಇಲ್ಲವೇ ಇಲ್ಲ, ಇರೋದು ನೀನು ಒಬ್ಬನೇ. ನಿನ್ನಲ್ಲೇ ಕಲ್ಪಿತವಾಗಿದೆ ಪ್ರಪಂಚ ಅನ್ನೋದು, ಕಲ್ಪಿತ ಪದಾರ್ಥಗಳು. ನೀರಿನ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ನೀನೊಬ್ಬನೇ ಇರ್ತಕ್ಕನು, ನಿನಗಿಂತ ಬೇರೆ ಏನೇನೂ ಇಲ್ಲ. ಸರಿಯಾಗಿ ನೋಡ್ಕೊ, ಆರೈದು ನೋಡು, ಎಲ್ಲವೂ ಬ್ರಹ್ಮವಿದು. ಆರೈದು ನೋಡು, ಎಲ್ಲವೂ ಬ್ರಹ್ಮವಿದು ಅಂತ ಒಳಹಕ್ಕು ನೋಡು, ಗಮನಿಸಿ ನೋಡು, ಮನಮುಟ್ಟಿ ನೋಡು, ಎಲ್ಲವೂ ಬ್ರಹ್ಮವಿದು ಅಂತ ಗುರು ಹಾಳು ಮಾಡಿದ್ದಾರೆ. ಹಾಕಿ ತಿಳ್ಕೊಳ್ಳೋದು ಬಿಟ್ಟು, ಇಲ್ಲ ನಾನು ಚೇಜು ಆಗಿದ್ದು, ಜಯದೀಪನಾಗಿದ್ದು, ಸುಮಂತನಾಗಿದ್ದು, ಈ ಊರು ನಂದು, ಈ ಮನೆ ನಂದು, ಈ ಕಾರ್ ನಂದು, ಈ ಎಷ್ಟು ಮಾಡ್ಕೊಳ್ಳಿ. ಈ ಕೇಂದ್ರವೇ ಬಿದ್ದೋಗುತ್ತಲ್ಲ, ದೇಹವೇ ಬಿದ್ದೋಗುತ್ತೆ, ಎಷ್ಟು ಕಟ್ಕೊಂಡ್ತಾನೆ ಏನು ಪ್ರಯೋಜನ? ದೇಹ ಬಿದ್ದೋಯ್ತು ಅಂದ್ರೆ ಎಲ್ಲಕ್ಕೂ ಕತೆ ಮುಗೀತು. ಎಷ್ಟೆಲ್ಲ ಕೋಟಿ ಕೋಟಿ ಈಶ್ವರ ಬಿಲಿಯರ್ಟ್ಸ್ ಇರಲಿ, ಅವನಿಂದ ಅವನೇ ಹೋಗ್ಬಿಟ್ಟ ಅಂದ್ರೆ ಎಲ್ಲ ಆಸ್ತಿಗೂ ಏನ್ ಬೆಲೆ? ಬಿಗ್ ಜೀರೋ, ಏನ ಇಲ್ಲ. ಹಂಗ ದೇಹಾದಿಗಳನ್ನು ಕೇಂದ್ರ ಮಾಡ್ಕೊಂಡು ಪಡ್ಕೊಳಕ್ ಹೋಗ್ಬೇಡ್ರೆ, ಸತ್ಯವಾಗಿ ನೀವು ಎಲ್ಲವೂ ಪಡೆದವರು ಆಗಿದ್ದೀರಾ ಅದನ್ನು ಗುರುತಿಸ್ಕೊಳ್ಳಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದು ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಬೇಕಾಗಿಲ್ಲ. ಪಡ್ಕೊಂಡವರೇ, ಪಡ್ಕೊಂಡಿಲ್ಲ ಅನ್ನೋ ಅಜ್ಞಾನ ಬಿಟ್ಕೊಂಡ್ಬಿಟ್ಟು ಆ ಜ್ಞಾನದಿಂದ ನೀವು ನೆಲೆ ನಿಂತರೆ ಅಲ್ವಾ? ತಾನು ಬೇರೆ ಆಗಿದೆ. ಇದು ಮೈಸೂರು ಒಂದು ರಾಜ್ಯ, ನಾನು ಅದಕ್ಕೆ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು, ನಾನು ಅದಕ್ಕೆ ರಾಜ, ನಾನು ಮೈಸೂರು ಸ್ಟೇಟ್ ಅನ್ನ ನಂದನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ ಒಬ್ಬ ರಾಜ ರಾಜ್ಯ ಪ್ರಾಪ್ತಿಯನ್ನು ಬೇರೆ ಆಗಿದ್ಕೊಂಡು ಹೇಗೆ ಪಡ್ಕೊಳ್ತಾನೋ, ಹಾಕ್ ಪಡ್ಕೊಳ್ಳೋದಲ್ಲ ಇದು. ಹಾಕ್ ಪಡ್ಕೊಳಕ್ ಬೇಕಾಗಿಲ್ಲ, ಪಡ್ಕೊಳ್ಳೋದು ಅಲ್ಲ. ಹಾಕ್ ಪಡ್ಕೊಂಡ್ರೆ ಅದು ಕಿತ್ಕೋತಾರ, ದೇವೇಂದ್ರ ರಾಜ್ಯವನ್ನೇ ಕಿತ್ಕೊಳ್ಳಿಲ್ವೇ, ಓಡಿಸ್ಲಿಲ್ವೇ ದೇವಲೋಕದಿಂದ? ಕಥೆ ಬರಲ್ವೇ, ವೇದದಲ್ಲೂ ಬರುತ್ತೆ, ಪುರಾಣದಲ್ಲೂ ಬರುತ್ತೆ, ಓಡಿಸ್ಬಿಟ್ರು ದೇವತೆಗಳನ್ನ, ಇಂದ್ರನ್ನ ಓಡೋಬಿಟ್ಟ, ಹೊಕ್ಕೊಂಬಿಟ್ಟ ದೇವೇಂದ್ರ. ಎರಡನೇ ಕಶಿಮು ಬಂದು ಜೋರ ಶಂಕ ಊದ್ದಪ್ಪ, ಎಲ್ಲ ಹೊಕ್ಕೊಂಬಿಟ್ರು ದೇವತೆಗಳ. ಹಂಗಮ್ಮ ಕುರ್ಚಿ. ಹಾಗಾಗಿ ಅದರಲ್ಲಿ ಭಯ ಇದ್ದೇ ಇದೆ. ದ್ವೈತದಲ್ಲಿ ಭಯ ತಪ್ಪಿದ್ದಲ್ಲ. ದ್ವಿತೀಯ ದ್ವೈ ಭಯಂ ಭವತಿ, ದ್ವೈತ ಇದ್ದುಬಿಟ್ರೆ ಭಯ ಆಗಿ ಆಗುತ್ತೆ. ತತ್ರೈವಂ ಸತಿ, ತತ್ರ ಏವಂ ಸತಿ, ಕಂಗೇನ ವಿಜಾನೀಯಾತ್ ಆತ್ಮೈಕತ್ವೇ, ಕಂಗೇನ ವಿಜಾನೀಯಾತ್ ಆತ್ಮೈಕತ್ವೇ, ಇಮಾನಿ ಭೂತಾನಿ ಅಯಮಹಮಸ್ಮೀತಿ, ಇಮಾನಿ ಭೂತಾನಿ ಅಯಮಹಮಸ್ಮೀತಿ. ಅದ್ವೈತತ್ವ ಉಂಟಾದ್ಮೇಲೆ, ಸರ್ವಾತ್ಮತ್ವ ಉಂಟಾದ್ಮೇಲೆ, ಎಲ್ಲವೂ ತಾನೇ, ಎಲ್ಲವೂ ಇಲ್ವೇ ಇಲ್ಲ, ಪರಮಾರ್ಥ ಪರಬ್ರಹ್ಮ ಒಂದೇ. ಅದು ಪರಬ್ರಹ್ಮ ಅಂತ ಹೇಳಿದ್ದು ಪರಿಚ್ಛಿನ್ನ ಕಡೆಯಿಂದ, ಆ ಪರಬ್ರಹ್ಮನ ಪದವೂ ಇಲ್ಲ, ಶಬ್ದವೂ ಇಲ್ಲ, ಅರ್ಥವೂ ಇಲ್ಲ. ಆ ಅನುಭವ ಅದು, ಆ ಅನುಭವ ಅನ್ನೋದು ಈ ತಪ್ಪು ಅನುಭವದ ಕಡೆಯಿಂದ ಅನುಭವ ಅಂತ ಹೇಳಿದ್ರು. ಯಾವ ಪದವೂ ಹೇಳಿಲ್ಲ, ಯಾವ್ದ್ರಿಂದ ಏನಂತಾನೇ ಕಂಡಾನು ಕೇಳಿಯಾನು ಯೋಚನೆ ಮಾಡು ಅಂತ ತಿಳ್ಕೊಂಡಾನು. ಅದ್ವೈತದಲ್ಲಿ ಆತ್ಮೀಕತ್ವದಲ್ಲಿ ಈ ಭೂತಗಳು ನಾನು ಇಂಥದ್ದು ಯಾವೂ ಇಲ್ಲ, ಎಲ್ಲವೂ ಪರಮಾರ್ಥವಾದ ಅದ್ವೈತ ಪರಬ್ರಹ್ಮ ಒಂದೇ. ಇದೇ ರೀತಿ ಸಮಯ ಆಯ್ತು. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು, ನಿರಾಕರಣಂ ಮೇಸ್ತು. ತದಾತ್ಮನಿ ನರತೇಯ ಉಪನಿಷತ್ಸು ಧರ್ಮಾಃ ದೇವಕಿ ಸಂತು, ದೇವಕಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿಃ.